ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಭಟ್ಕಳ ತಾಲೂಕಿನ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಕ್ಕೇಗೋಳಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಾಗಿಲ ಬೀಗ ಮುರಿದು ದೇವಸ್ಥಾನದಲ್ಲಿ ಇದ್ದ ವಸ್ತುಗಳನ್ನು ಕಳ್ಳತನ ಮಾಡಿ ಸಾಗಿಸುವಾಗ ಇಬ್ಬರು ಖತರ್ನಾಕ್ ಕಳ್ಳರು ಸ್ಥಳೀಯ ಜನರ ಕೈಯಲ್ಲಿ ತಗಲಾಕೊಂಡಿರುವ ಘಟನೆ ನಡೆದಿದೆ. ಆರೋಪಿಗಳಾದ ಇರ್ಫಾನ್ ಅನ್ವರ್ ಸಾಬ್ ಹಾಗೂ ಆರೀಫ್ ಅನ್ಸಾರ್ ಈ ಇಬ್ಬರು ಟಿಪ್ಪು ನಗರ ಶಿವಮೊಗ್ಗ ನಿವಾಸಿಯಾಗಿದ್ದು ಹಾಲಿ ಬೆಳಲ್ಕಂಡದಲ್ಲಿ ವಾಸ್ತವವಾಗಿದ್ದಾರೆ ಎಂದು ತಿಳಿದುಬಂದಿದೆ. ನಶೆಯಲ್ಲಿದ್ದ ಈ ಇಬ್ಬರು ಖತರ್ನಾಕ್ ಕಳ್ಳರು ರಾತ್ರಿ ಸಮಯದಲ್ಲಿ ನಿರ್ಜನ ಪ್ರದೇಶದಲ್ಲಿ ಇರುವ ಮುಟ್ಟಳ್ಳಿ ಮತ್ತು ತಲಾಂದ್ ಗ್ರಾಮದ ಜನರು ಪೂಜಿಸುವ ಶಕ್ತಿ ದೇವತೆ ಎಕ್ಕೇಗೋಳಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬೀಗವನ್ನು ಒಡೆದು ಒಳಗೆ ಪ್ರವೇಶಿಸಿ ದೇವಸ್ಥಾನದ ಹುಂಡಿಗಳನ್ನು ಒಡೆದು ಅಂದಾಜು ಸುಮಾರು 5,000 ರಿಂದ 5,500 ರೂಪಾಯಿ ಹಣ ಮತ್ತು ದೇವಸ್ಥಾನದ ಗಂಟೆಗಳು, ಕಾಲುದೀಪ ಮತ್ತು ದೇವರ ಹರಿವಾಣ ಇನ್ನಿತರ ವಸ್ತುಗಳನ್ನು ಕಳುವು ಮಾಡಿ ಚೀಲಗಳಲ್ಲಿ ತುಂಬಿಕೊಂಡು ದೇವಸ್ಥಾನದ ಪಕ್ಕದಲ್ಲಿ ಇದ್ದ ಮರದ ಕೆಳಗಡೆ ಅವಿತು ಕುಳಿತುಕೊಂಡಾಗ ಸ್ಥಳೀಯ ನಿವಾಸಿ ತಿಮ್ಮಪ್ಪ ನಾಯ್ಕ ಎನ್ನುವರು ತೋಟಕ್ಕೆ ನೀರು ಬಿಟ್ಟು ಅದೇ ದಾರಿಯಲ್ಲಿ ಮನೆಗೆ ಬೈಕ್ ಮೇಲೆ ಸಾಗುತ್ತಿದ್ದ ವೇಳೆ ಅನುಮಾನಗೊಂಡು ಗಾಡಿ ಹೆಡ್ಲೈಟ್ ಅವರ ಮುಖದ ಮೇಲೆ ಬಿಟ್ಟು ನೋಡಿದ್ದು, ಪಕ್ಕದಲ್ಲಿ ಗೋಣಿಚೀಲ ನೋಡಿದ್ದು ಅನುಮಾನಗೊಂಡು ವಿಚಾರಿಸಿದಾಗ ಕಳ್ಳರು ತಿಮ್ಮಪ್ಪ ನಾಯ್ಕನಿಗೆ ಹಲ್ಲೆಗೆ ಯತ್ನಿಸಿದ್ದು ಅವರಿಂದ ತಪ್ಪಿಸಿಕೊಂಡು ಸ್ಥಳೀಯರಿಗೆ ಸುದ್ದಿ ತಿಳಿಸಿದ್ದಾರೆ. ನಮ್ಮ ಮನೆಯಿಂದ ಭಟ್ರ ಮನೆಗೆ ಹೋಗಿದೆ, ಭಟ್ರ ಮನೆ ನೀರು ಹುಡುಕ ಹೋಗಿದೆ, ಕತ್ಲಿಗೆ ಕರೆಂಟ್ ಇಲ್ಲ ಅಂದ್ಕೊಂಡು ನಾನು ಹೋಗ್ತಿದ್ದೆ ಭಟ್ರ ಮನೆ ನೀರು ಹುಡುಕಂತಿ. ಬರಬೇಕಾದ್ರೆ ನಾನು ರೋಡ್ ಇದು ಗಾಡದಲ್ಲಿ ಅವರು 3 ಚೀಲ ಇಟ್ಟಿಗೆ ಇದ್ರು, 3 ಚೀಲ ಇಟ್ಟಿಗೆ ಇದ್ದಾನ ನಾ ಯಾರನ್ನು ನೋಡ್ಕೋದೆ, ಯಾರೋ ನಮ್ಮವರ ಅಲ್ಲ ತಲಂದರ ಅಂತಿ ನಾನು ನೋಡ್ಕೊಂತ ಹೋದೆ. ಮಕ್ಕ ನೋಡ್ರಿ ಇರಲಿ ಅವ್ರು ಯಾರೋ ಅಲ್ಲ. ಭದ್ರ ಮನೆ ಅವರು 7 ಕೈಯಾಗೆ 7 ಇದ್ದಿತ್ತು ರೋಡ್ ಇತ್ತು, ರೋಡ್ ಹಿಡ್ಕೊಂಡು ಅವ ನನ್ನ ಬುಡ್ಕ ಬಂದವ ಏ ಯಾರು ಯಾರು ಅಂತ ಕೇತ ಬಂದವ. ನಾ ಜೀವನ ತಪ್ಪಿಕೊಂಡು ಹಾರೋಗಿ ನಾ ಸೀದಾ ಮನೆಗೆ ಹೋದೆ. ಮನೆಗೆ ಹೋಗಿ ಜನಗೆಲ್ಲ ನಾನು ಕರ್ಕೊಂಡು ಸೀದಾ ಇಲ್ಲ ಬಂದು ಇಲ್ಲ ಬಂದ ಕಂಡ್ರೆ ಬೈಕ್ ಮನೆ ಪೂರ ಸಾಮಾನು ಹಾಕ ಇದ್ರು ಅವರು. ಅಕ್ಕಪಕ್ಕದಲ್ಲಿ ಇದ್ದ ಮನೆಯವರು ಆಗಮಿಸಿ ಕಳ್ಳರನ್ನು ಹಿಡಿಯಲು ಪ್ರಯತ್ನ ಮಾಡಲು ಯತ್ನಿಸಿದಾಗ ಕಳ್ಳರು ತಾವು ತಂದಿದ್ದ ಬೈಕ್ ಸ್ಟಾರ್ಟ್ ಮಾಡಿ ಅವಸರದಲ್ಲಿ ಓಡಿ ಹೋಗುವಾಗ ಬೈಕ್ ನಿಯಂತ್ರಣ ತಪ್ಪಿ ಬಿದ್ದು ಗಂಭೀರವಾಗಿ ಗಾಯಗೊಂಡು ಸಾರ್ವಜನಿಕರ ಕೈಗೆ ತಗಲಾಕಿಕೊಂಡಿದ್ದು ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ 112 ಪೊಲೀಸ್ ವಾಹನ ಮತ್ತು ಗ್ರಾಮೀಣ ಠಾಣೆ ಪೊಲೀಸ್ ಆಗಮಿಸಿ ಕಳ್ಳರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಸಂತೋಷ್ ಗೋಯ್ದಪ್ಪ ನಾಯಕ್ ದೂರು ನೀಡಿದ್ದು ಸಿಪಿಐ ಚಂದನ್ ಗೋಪಾಲ್ ಹಾಗೂ ಪಿಎಸ್ಐ ಶ್ರೀಧರ್ ನಾಯ್ಕ ತನಿಖೆ ಕೈಗೊಂಡಿದ್ದಾರೆ. ಭಟ್ಕಳ ನಗರದ ಮಧ್ಯದಲ್ಲಿರುವ ರಾಜಾಂಗಣ ಶ್ರೀ ನಾಗವನದ ಪುನರ್ ಪ್ರತಿಷ್ಠೆ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮ February 8 ರಿಂದ February 11 ರ ತನಕ ನಡೆಯಲಿದೆ ಎಂದು ರಾಜಾಂಗಣ ಶ್ರೀ ನಾಗಬನದ ಅಧ್ಯಕ್ಷ ದಿಗಂಬರ್ ಶೇಟ್ ಹೇಳಿದರು. ಅವರು ರಾಜಾಂಗಣ ನಾಗಬನ ಪಕ್ಕದಲ್ಲಿರುವ ಕರಿಬಂಟ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ಪ್ರತಿಷ್ಠಾಂಗ ಕಾರ್ಯಕ್ರಮವು ಜೈನ ಸಂಪ್ರದಾಯದಂತೆ ಪ್ರಧಾನ ಅರ್ಚಕ ಜ್ವಾಲಿನಿ ಕುಮಾರ್ ಚಂದ್ರರಾಜ್ ಜೈನ್ ಅವರ ನೇತೃತ್ವದಲ್ಲಿ ಸಂಪೂರ್ಣ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿದ್ದು February 8 ರಂದು ಬೆಳಿಗ್ಗೆ ಪ್ರಾರ್ಥನೆ, ಇಂದ್ರ ಪ್ರತಿಜ್ಞೆ, ನಾಂದಿ, ಕಂಕಣ ಬಂಧ, ಪುಣ್ಯವಾಚನ, ಹವನ, ತೋರಣ ಮುಹೂರ್ತ, ಧ್ವಜಾರೋಹಣ, ಅಖಂಡ ದೀಪಸ್ಥಾಪನೆ, ಅಂಕುರಾರ್ಪಣೆ, ರಾತ್ರಿ ರಾಸ್ತು ರಾಕ್ಷೋಗ್ನ ಹವನ, ವಿಮಾನ ಶುದ್ಧಿ, ದಿಗ್ಬಂಧನ ಬಲಿ ನಡೆಯಲಿದೆ. February 9 ರಂದು ಬೆಳಿಗ್ಗೆ ನೂತನ ಪ್ರತಿಷ್ಠೆಗೊಳ್ಳಲಿರುವ ಮೂರ್ತಿಗಳ ಮೆರವಣಿಗೆ, ನಿತ್ಯ ವಿಧಿ ಸಹಿತ ಪೀಠಶುದ್ಧಿ ಹವನ, ಕಲಿಕುಂಡ ಯಂತ್ರ ಆರಾಧನೆ ಜಪ, ಸಾಯಂಕಾಲ ಬಿಂಬಶುದ್ಧಿ ಹವನ, ಬಿಂಬ ವಿನ್ಯಾಸ, ಧಾನ್ಯಾದಿವಾಸ ಬಲಿ. February 10 ರಂದು ನಿತ್ಯ ವಿಧಿ ಸಹಿತ ಪ್ರತಿಷ್ಠಾ ಹವನ. ಬೆಳಗ್ಗೆ 10:11 ಮೀನಲಗ್ನದಲ್ಲಿ ದೇವರ ಪುನರ್ ಪ್ರತಿಷ್ಠೆ ಹಾಗೂ ನಾಗದೇವರ ಆರಾಧನೆ ಜಪ ನಡೆಯಲಿದೆ. ಸಂಜೆ ಕಲಾವೃದ್ಧಿ, ಚಂಡಿಕಾ ಹವನ, ಬಲಿ, ಮಹಾಬಲಿ ನಡೆಯಲಿದೆ. February 11 ರಂದು ಶನಿವಾರ ನಿತ್ಯ ವಿಧಿ ಸಹಿತ ಆಶ್ಲೇಷ ಬಲಿ, ದೇವರಿಗೆ ಕುಂಭಾಭಿಷೇಕ, ಅಲಂಕಾರ ಪೂಜೆ, ಹಣ್ಣುಕಾಯಿ ನೈವೇದ್ಯ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ, ಪುರೋಹಿತರಿಂದ ಆಶೀರ್ವಾದ ಗ್ರಹಣ ಹಾಗೂ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಶಾಸಕ ಸುನೀಲ್ ನಾಯ್ಕ ಅವರು ಮಾತನಾಡಿ, ರಾಜಾಂಗಣ ನಾಗಬನವು ಒಂದು ಐತಿಹಾಸಿಕ ಕ್ಷೇತ್ರವಾಗಿದ್ದು ಹೆಸರೇ ಸೂಚಿಸುವಂತೆ ರಾಜಧರ್ಮಕ್ಕೆ ಸಂಬಂಧಪಟ್ಟ ಸ್ಥಳವಾಗಿದೆ. ಅನೇಕ ವರ್ಷಗಳಿಂದ ಇದು ಅಜೀರ್ಣ ಸ್ಥಿತಿಯಲ್ಲಿದೆಯಲ್ಲದೆ ಹಲವಾರು ಬಾರಿ ಇದು ಪ್ರಕ್ಷುಬ್ಧ ವಾತಾವರಣಕ್ಕೂ ಕಾರಣವಾಗಿದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಹಲವಾರು ಪ್ರಯತ್ನಗಳನ್ನು ಮಾಡಿದ್ದು ಪ್ರಯತ್ನ ನನ್ನ ಶಾಸಕತ್ವದ ಅವಧಿಯಲ್ಲಿ ಫಲ ನೀಡಿದೆಯಲ್ಲದೆ
ದೇವರ ಪುನರ್ ಪ್ರತಿಷ್ಠಾಂಗ ಕಾರ್ಯಕ್ರಮದ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಭರಿಸಲು ಅವಕಾಶ ದೊರಕಿ ಪುಣ್ಯದ ಕಾರ್ಯದಲ್ಲಿ ಭಾಗಿಯಾಗುವ ಯೋಗ ದೊರಕಿದೆ. ಹಲವಾರು ಬಾರಿ ಕಾಣದ ಕೈಗಳು ಕೆಲಸ ನಿಲ್ಲಿಸಲು ಪ್ರಯತ್ನಪಟ್ಟರೂ ಅದು ಫಲ ಕೊಡಲಿಲ್ಲ. ಇಂದು ಪುನರ್ ಪ್ರತಿಷ್ಠಾಂಗ ಕಾರ್ಯಕ್ರಮಗಳು ಭರದಿಂದ ಸಾಗಿದ್ದು ಫೆಬ್ರವರಿ 8 ರಿಂದ ಫೆಬ್ರವರಿ 11 ರ ತನಕ ನಡೆಯುವ ದೇವತಾ ಕಾರ್ಯದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಎಂದು ಕೋರಿದರು. ಪುನರ್ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಕನಿಷ್ಠ ಮನೆಗೊಬ್ಬರಂತೆ ಬಂದು ಪ್ರಸಾದ ಸ್ವೀಕರಿಸಬೇಕು ಎಂದು ಕೋರಿದ ಅವರು, 4 ದಿನಗಳು ನಾನೇ ಸ್ವತಃ ಉಪಸ್ಥಿತರಿದ್ದು ದೇವತಾ ಕಾರ್ಯಗಳು ಸಾಂಗವಾಗಿ ನಡೆಯಲು ಸಹಕರಿಸುವ ಭರವಸೆಯನ್ನು ಸಹ ನೀಡಿದರು. ಎಷ್ಟೋ ಭಕ್ತವರಂದು ರೆಡಿ ಬಚ್ಚಕಳಕಿದು ಮುಖಮಂಟಪ ಇದ್ದಾಗ ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಕಮಿಟಿ ಹೇಳಿದಾಗ ಒಬ್ಬ ಶಾಸಕನಾಗಿ ಇದು ನನ್ನ ಪಾಲಿಗೆ ಬಂದಿರತಕ್ಕಂತ ಒಂದು ಅತ್ಯಂತ ಅದ್ಭುತ ಕ್ಷಣ ಅಂತಕಂತ ಸಂತೋಷದಿಂದ ರಾಜಾಂಗಣವನ್ನು ಅಭಿವೃದ್ಧಿ ಮಾಡಬೇಕು ಹಲವಾರು ಅಡೆತಡೆ ಮಧ್ಯೆ ಬಹಳಷ್ಟು ಅಡೆತಡೆಗಳು ಬಂತು ತಾವೆಲ್ಲರೂ ನೋಡಿದಿರಿ. ಇದರ ಸಮ್ಮುಖದಲ್ಲಿ ಎಷ್ಟೋ ಹೋರಾಟಗಳಾಯಿತು ಅದನ್ನೆಲ್ಲ ಧಿಕ್ಕರಿಸಿ ಅದನ್ನೆಲ್ಲ ಅಲ್ಲೇ ನಿಲ್ಲಿಸಿ ಇವತ್ತು ರಾಜಾಂಗಣವನ್ನು ಅತ್ಯಂತ ಸುಂದರವಾಗಿ ಇದೊಂದು ಶ್ರದ್ಧಾ ಕೇಂದ್ರವಾಗಿ ಮುಂದೆ ಬರುವಂತ ದಿವಸದಲ್ಲಿ ಖಂಡಿತ ಇದೊಂದು ಅದ್ಭುತ ಶಕ್ತಿಯಾಗಿ ಭಕ್ತರ ಜನತೆಗೆ ಇದು ವರದಾನ ಆಗಲಿದೆ. ನನಗೆ ಬಹಳ ಸಂತೋಷ ಆಗ್ತದೆ. ಇದು ನನ್ನ ಅವಧಿಯಲ್ಲಿ ನನ್ನ ಶಾಸಕರ ಅವಧಿಯಲ್ಲಿ ಇದು ಪುನರ್ ಪ್ರತಿಷ್ಠಾಪನೆ. ಯಾಕಂದ್ರೆ ಬಹುಶಃ 100-150 ವರ್ಷ ಇತಿಹಾಸ ಇರತಕ್ಕಂಥದ್ದು. ಈಗಾಗಲೇ ಕೃಷ್ಣನಾಯಕರು ಹೇಳಿದ್ರು ಅದರ ಮಹಿಮೆಗಳನ್ನು. 150 ವರ್ಷಗಳಿಂದ ಇತಿಹಾಸ ಇರತಕ್ಕಂಥದ್ದನ್ನ ಈ ಒಂದು ನನ್ನ ಅವಧಿಯಲ್ಲಿ ಶಾಸಕರ ಅವಧಿಯಲ್ಲಿ ಇದನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು, ಇದರ ಒಂದು ಸೇವೆ ಮಾಡ್ತಕ್ಕಂಥದ್ದು, ಇದರ ವೆಚ್ಚವನ್ನ ಭರಿಸಿ ಈ ಒಂದು ಕೆಲಸ ನನಗೆ ಅವಕಾಶ ಮಾಡಿ ಇಟ್ಟುಕೊಟ್ಟಿರ್ತಕ್ಕಂಥ ನನಗೆ ಏನು ಕಮಿಟಿಯವ್ರು ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ನನ್ನೊಂದು ಹೋರಾಟ ಆಗಿತ್ತು, ಇದನ್ನ ಮಾಡಲೇಬೇಕು. ಯಾಕಂದ್ರೆ ಇವತ್ತು ಸರ್ಕಾರ ದುಡ್ಡು ಹಾಕಿರ್ತಕ್ಕಂಥದ್ದು, ಈ RTC ನಮ್ಮ ಹೆಸರಲ್ಲಿ ಇಟ್ಟಿರ್ತಕ್ಕಂಥದ್ದು, ಎಲ್ಲಾ ಸರ್ಕಾರದ ಅನುಮತಿಗಳನ್ನ ಪಡೆದೇ ಇದರ ಕಾಮಗಾರಿ ಪ್ರಾರಂಭ ಮಾಡಿದಾಗೂ ಸಹ ಇದನ್ನ ನಿಲ್ಲಿಸುವಂತ ಕೈಗಳು ಪ್ರಾರಂಭ ಆಗಿತ್ತು. ಈ ಕೆಲಸವನ್ನ ನಿಲ್ಲಿಸಬೇಕು, ಈ ರಾಜಭಂಗವನ್ನ ನಿಲ್ಲಿಸಬೇಕು, ಈ ಇದ್ರ ಕೆಲಸ ಆಗಬಾರ್ದು ಅಂತಕ್ಕಂಥ ಹಲವಾರು ಕಾಣದ ಕೈಗಳು ಕೆಲಸ ಮಾಡಿತ್ತು. ಅದನ್ನೆಲ್ಲ ಧಿಕ್ಕರಿಸಿ ಭಗವಂತ ಅದನ್ನು ಯಾರ ಜೊತೆ ಯಾರ ಹತ್ರ ಮಾಡಿಸ್ಕೊಳ್ಬೇಕು, ಯಾವ ಟೈಮ್ನಲ್ಲಿ ಮಾಡಿಸ್ಕೊಳ್ಬೇಕು, ಖಂಡಿತ ಇದು ಅದು ಮಾಡಿಸ್ಕೊಂಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನನಗಂತೂ ಬಹಳ ಸಂತೋಷ ಆಗಿದೆ. ಭಟ್ಕಳದ ಶಾಸಕನಾಗಿ ನನ್ನ ಅವಧಿಯಲ್ಲಿ ಇದು ಪುನರ್ ಪ್ರತಿಷ್ಠಾಪನೆ ಉದ್ಘಾಟನೆ 8, 9, 10, 11 ಇಲ್ಲಿ 4 ದಿವಸದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕಿಂತ ಸಂತೋಷ ನನಗೆ ಮತ್ತೊಂದಿಲ್ಲ. ಮುಂದೆ ಬರುವಂತಹ ದಿವಸದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಈ ಕಾರ್ಯಕ್ರಮಕ್ಕೆ 8, 9, 10, 11 ಈ 4 ದಿವಸ ಭಟ್ಕಳದ ಪ್ರತಿಯೊಬ್ಬ ಭಕ್ತವೃಂದರು ಮೂಲೆ ಮೂಲೆಯಲ್ಲಿರ್ತಕ್ಕಂಥವ್ರು ವಿಶೇಷವಾಗಿ ಇಲ್ಲಿ ಅನ್ನ ಸಂತರ್ಪಣೆ ಇದೆ 11ನೇ ತಾರೀಕೆ, ಅದಕ್ಕೆಲ್ಲರೂ ಭಾಗವಹಿಸಬೇಕು. ಈ ಪ್ರಸಾದವನ್ನ ತಾವು ಸ್ವೀಕಾರ ಮಾಡಬೇಕು. ಈ ಶಕ್ತಿ ಪೀಠ ಇದರ ಮಹಿಮೆ ಖಂಡಿತ ನಮ್ಮ ಭಟ್ಕಳ ಜನತೆಗೆ ಮುಂದಿನ ದಿವಸದಲ್ಲಿ ವರದಾನ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಸಂತೋಷ. ವಾಹಿನಿ ಮುಖಾಂತರ ನನ್ನ ವಿನಂತಿ ಮಾಡ್ತೇನೆ, ಎಲ್ಲ ಮನೆಯವರು ಒಂದರಂತೆ, ಭಟ್ಕಳಲ್ಲಿರ್ತಕ್ಕಂಥ ಎಲ್ಲರೂ ಒಂದೊಂದು ಮನೆಯಲ್ಲಿ ಒಂದು ಅಷ್ಟು ಜನ ಬಂದ್ರೆ ಸಂತೋಷ, ಆದ್ರೆ ಒಬ್ಬರವರು ಬಂದು ಈ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ನಿಮ್ಮ ವಾಹಿನಿ ಮುಖಾಂತರ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ನಾಮಧಾರಿ ಸಮಾಜದ ಅಧ್ಯಕ್ಷ ಕೃಷ್ಣಾನಾಯ್ಕ ಆಸರಕೇರಿ ಮಾತನಾಡಿ, ರಾಜಾಂಗಣ ನಾಗಬನ ಇತಿಹಾಸ ಜೈನರ ಆಳ್ವಿಕೆಯ ಕಾಲದ್ದು. ಭಟ್ಕಳದಲ್ಲಿ 1,000ಕ್ಕೂ ಹೆಚ್ಚು ನಾಗ ಜಟಕ ಮಾಸ್ತಿ ಮನೆಗಳಿವೆ. ಅವುಗಳಲ್ಲಿ ರಾಜಾಂಗಣ ನಾಗಬನ ಜೀರ್ಣೋದ್ಧಾರವಾಗಬೇಕು ಎಂದು ಪಣ ತೊಟ್ಟು ಶಾಸಕರು ತಮ್ಮ ಸ್ವಂತ ಹಣದಿಂದ ಎಲ್ಲಾ ಕಾರ್ಯವನ್ನು ಮಾಡಿದ್ದಾರೆ. ಇದು ಎಲ್ಲಾ ಜಾತಿ ಜನಾಂಗದವರು ಪೂಜಿಸಿಕೊಂಡು ಬಂದ ನಾಗಬನವಾಗಿದ್ದು ಮುಂದಿನ ದಿನಗಳಲ್ಲಿ ಜನರಿಗೆ ರಕ್ಷಣೆ ದೊರೆಯುವಂತಾಗಲಿ ಎಂದು ಅವರು ಹೇಳಿದರು. ಸಾರ್ವಜನಿಕರ ಸಂಪೂರ್ಣ ಸಹಕಾರ ಕೋರಿದ ಅವರು ಶಾಸಕ ಸುನೀಲ್ ನಾಯ್ಕ ಅವರ ಪರಿಶ್ರಮಕ್ಕೆ ದೇವಸ್ಥಾನ ಕಮಿಟಿ ವತಿಯಿಂದ ಅಭಿನಂದಿಸಿದರು. ಏನು ಖರ್ಚು ಬರ್ತದೆ, ಅದಕ್ಕೇನು ಸಣ್ಣ ಪುಟ್ಟ ಎಲ್ಲ ಖರ್ಚುವನ್ನು ನಮ್ಮ ಶಾಸಕರು ಅದನ್ನು ಭರಿಸ್ತಾ ಇದ್ದಾರೆ. ನಾವು ಹೇಳುವುದು ಏನಂತಂದರೆ, ಇದಕ್ಕೆ ಜಾತಿ ಮತ ಧರ್ಮ ಅನ್ನುವ ವಿಚಾರ ಇಲ್ಲ. ಜೈನ ಧರ್ಮದ ವಿಧಿ ವಿಧಾನದಂತೆ ಇವತ್ತು ಅದು ಪುನರ್ ಪ್ರತಿಷ್ಠಾಪನೆಗೊಳ್ತದೆ. ನಾವೆಲ್ಲ ಹಿಂದೂಗಳೆಲ್ಲ ಒಟ್ಟಾಗಿ ಎಲ್ಲ ಜಾತಿಯವರು, ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದೇ ಜಾತಿಯವರ ಈ ನಾಗಮನ ಅಲ್ಲ. ನಗರ ಮಧ್ಯದಲ್ಲಿ ಮೇನ್ ರೋಡ್ನಲ್ಲಿ ಒಂದು ಒಳ್ಳೆಯ ಸ್ಥಳ ಆಗಿ ಮುಂದಿನ ದಿವಸದಲ್ಲಿ ಜನರಿಗೆ ರಕ್ಷಣೆಯನ್ನು ಕೊಡುವಂಥ ಸ್ಥಳವಾಗಿ ಈ ಕ್ಷೇತ್ರ ಬೆಳೀತದೆ. ಯಾಕಂತ ಹೇಳಿದ್ರೆ ಅದಕ್ಕೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಭಟ್ಕಳ ಒಂದು ಐತಿಹಾಸಿಕವಾಗಿ ಹಿಂದಿನ ಕೆಲವು ಪೊಲೀಸರು
ರಾತ್ರಿ ಗಸ್ತಿರುವಂತ ಪೊಲೀಸರ ನಜರಿಗೆ ಬಂದಿದೆ ಇದು ಒಂದು ನಡೆ ಇದೆ ಇಲ್ಲಿ ಕುದರಿಬೀರೇಪ ದೇವಸ್ಥಾನದಿಂದ ಈ ಕರಿಬಂಟ ಕರಿಬಂಟ ದೇವಸ್ಥಾನಕ್ಕೆ ಬಂದಿ ಅದು ಕುದರಿಬೀರೇಪ ನಿಲ್ತಾನೆ ಇಲ್ಲಿ ಆ ಕರಿಬಂಟನನ್ನ ಕರ್ಕೊಂಡು ಸೀದಾ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲೊಂದು ಸಾಲಿಂಗೋರಿ ಅಂತ ಇದೆ ಸಾಲಿಂಗೋರಿ ಅಂತ ಹೇಳಿದ್ರೆ ಈ ಸಮ್ಮರ್ ಹಿಂದ್ಗಡೆ ಒಂದು ಗೋರಿ ಇದೆ ಆ ಸಾಲಿಂಗ ಇವರನ್ನ ಕರ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಮುರಿನಕಟ್ಟೆಗೆ ಒಂದು ಬೇರಿಯನ್ನ ತಿರುಗಾಡುವಂತ ಒಂದು ನಿದರ್ಶನ ಅದೇ ರಕ್ಷಣೆ ಈ ಭಟ್ಕಳದ ರಕ್ಷಣೆ ಮಾಡುವಂತದ್ದು ಇದನ್ನು ಪ್ರತ್ಯಕ್ಷವಾಗಿ ಇಲ್ಲಿ ಆರಕ್ಷಕರು ಕೆಲವರಿಗೆ ಕಣ್ಣಿಗೆ ಸಹಿತ ಕಾಣಿಸಿಕೊಂಡಿದೆ ಇಂಥ ಒಂದು ಶಕ್ತಿಯುತವಾದ ದೇವಸ್ಥಾನವನ್ನ ಇವತ್ತು ನಾವು ಜೀರ್ಣೋದ್ಧಾರ ಮಾಡಲಿಕ್ಕೆ ಮನಸ್ಸು ಮಾಡಿ ನಾವು ಎಲ್ಲರ ಸಹಕಾರದೊಂದಿಗೆ ಶಾಸಕರ ಸಹಕಾರದೊಂದಿಗೆ ಕೈ ಹಾಕಿದ್ದೇವೆ 8, 9, 10, 11 ಈ 4 ದಿವಸನೂ ನಮ್ಮ ಈ ಕಾರ್ಯಕ್ರಮವನ್ನ ಎಲ್ಲ ಸಾರ್ವಜನಿಕರು ಒಗ್ಗಟ್ಟಿನಿಂದ ಬಂದು ಈ ಕಾರ್ಯಕ್ರಮ ನಡೆಸಿಕೊಡಬೇಕು ಮತ್ತೆ ಮುಂದಿನ ದಿವಸದಲ್ಲಿ ಈ ಕ್ಷೇತ್ರ ಒಂದು ಒಳ್ಳೆಯ ಕ್ಷೇತ್ರವಾಗಿ ಬೆಳೆಯುತ್ತದೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಸಂದರ್ಭದಲ್ಲಿ ಉದಯ್ ಜೈನ್ ಸಚಿನ್ ಮಹಾಲೆ ರಾಜೇಶ್ ಮಹಾಲೆ ವಿನೋದ್ ಶೆಟ್ಟಿ ಕೇಶವ್ ನಾಯಕ್ ಶಂಕರ್ ಅನಂತ್ ಪೈ ಮುಂತಾದವರು ಉಪಸ್ಥಿತರಿದ್ದರು ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಅಂಗವಾಗಿ ಭಟ್ಕಳ ತಾಲೂಕಿನ ಆಸರ್ಕೇರಿ ಕ್ರಿಯಾಶೀಲ ಗೆಳೆಯರ ಬಳಗದ ನೇತೃತ್ವದಲ್ಲಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಹಾಗೂ ತಾಲೂಕು ಆಸ್ಪತ್ರೆ ಭಟ್ಕಳ್ ಇವರ ಸಹಯೋಗದೊಂದಿಗೆ 5 ಕಿಲೋಮೀಟರ್ ಅಂತರದ ಮ್ಯಾರಾಥಾನ್ ಓಟ ನಡೆಯಿತು ತಾಲೂಕಿನ ಯಲ್ವಡಿ ಕೌರ್ ಗ್ರಾಮ ಪಂಚಾಯತ್ ಸರ್ಪನಕಟ್ಟೆ ಪಿಯುಸಿ ಕಾಲೇಜು ಆವರಣದಲ್ಲಿ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾ ದೇವಿ ಮ್ಯಾರಾಥಾನ್ಗೆ ಕ್ಯಾಪ್ಟರ್ ಜಾಗೃತಿ ಬಾವುಟ ತೋರಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ದಿನದಿಂದ ದಿನಕ್ಕೆ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಏರಿಕೆಯಾಗುತ್ತಿದೆ ಕ್ಯಾನ್ಸರ್ ಬಗ್ಗೆ ಜನಜಾಗೃತಿ ಅಗತ್ಯವಾಗಿದ್ದು ಕ್ರಿಯಾಶೀಲ ಗೆಳೆಯರ ಬಳಗದವರು ವ್ಯವಸ್ಥಿತವಾಗಿ ಮ್ಯಾರಾಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯವಾಗಿದೆ ಎಂದು ವಿವರಿಸಿದರು ಸಾಕಷ್ಟು ಜನ ಕ್ಯಾನ್ಸರ್ ಪೀಡಿತ ಆಗ್ತಾ ಇದ್ದಾರೆ ಮತ್ತೆ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿ ಸರಿಯಾಗಿ ಅವರ ಹತ್ರ ಇರೋದಿಲ್ಲ ಅಂಡ್ ಡಿಟೆಕ್ಟ್ ಆಗೋಷ್ಟಲ್ಲೇ ಇಟ್ ವಿಲ್ ಬಿ ಇನ್ ಫೈನಲ್ ಸ್ಟೇಜಸ್ ಅದರ ಬಗ್ಗೆ ನಮ್ಮೊಂದಿಗೆ ಇವತ್ತು ಒನ್ ಆಫ್ ದ ಬೆಸ್ಟ್ ಆಂಕಾಲಜಿಸ್ಟ್ ಕೂಡ ತಾಲೂಕು ಆಸ್ಪತ್ರೆ ಏಮೋರ್ ಅವರು ಕೂಡ ಅದನ್ನ ಆಯೋಜನೆ ಮಾಡಿದ್ದಾರೆ ಸೊ ಅದರ ಅರ್ಥ ಅರ್ಥ ಇವತ್ತು ನಾವೆಲ್ಲರೂ ಇವತ್ತು ಸೇರಿ ಇಲ್ಲಿ ಅದರ ಬಗ್ಗೆ ಎಲ್ಲ ಸಾರ್ವಜನಿಕರಿಗೆ ತಿಳಿಪಡಿಸುವಂತದ್ದಿರುತ್ತೆ ಮತ್ತೆ ನಮ್ಮೊಂದಿಗೆ ಸಾಕಷ್ಟು ಕ್ಯಾನ್ಸರ್ ಪೇಷಂಟ್ ಟ್ರೀಟ್ ಮಾಡಿ ಡಯಾಗ್ನೋಸ್ ಮಾಡಿರುವಂತ ಡಾಕ್ಟರ್ಸ್ ಇದ್ದಾರೆ ಸೊ ಡಾಕ್ಟರ್ಸ್ ನ ದೇವೋತ್ಸವ ಅನ್ನೋದ ಸಾಕಷ್ಟು ಜನರಲ್ಲಿ ಅದರ ಬಗ್ಗೆ ತಪ್ಪು ಕಲ್ಪನೆಗಳಿರುತ್ತೆ ನಮ್ಮ ಒಂದು ಬೇಸಿಕ್ ಸ್ಕ್ರೀನಿಂಗ್ ಹೆಲ್ತ್ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದ್ರಲ್ಲಿ ನಮಗೆ ಅರ್ಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್ ಡಿಟೆಕ್ಟ್ ಆಗೋದ್ರಿಂದ ಹಾಗೂ ಸಾಕಷ್ಟು ಅವೇರ್ನೆಸ್ ಮಕ್ಕಳಲ್ಲಾಗಿರ್ಬೋದು ಪ್ರತಿಯೊಬ್ಬರಲ್ಲೂ ಅದು ಬರಬೇಕು ಹಾಗೂ ಸರ್ಕಾರದ ವತಿಯಿಂದ ಹೇಗೆ ಎಲ್ಲ ಅದರ ಬಗ್ಗೆ ಟ್ರೀಟ್ಮೆಂಟ್ಸ್ ಆಪ್ಷನ್ಸ್ ಕೂಡ ಇದೆ ಅದನ್ನೆಲ್ಲ ಇವತ್ತು ತಮಗೆ ತಿಳಿಪಡಿಸ್ತೀವಿ ಸೊ ಎಲ್ಲರೂ ಇಷ್ಟು ಚೆನ್ನಾಗಿ ಬಂದು ಭಾಗವಹಿಸಿರುವಂತದ್ದು ಬಹಳ ಖುಷಿ ಸಂಗತಿ ಮತ್ತೆ ಈ ಒಂದು ಇಷ್ಟು ಅಚ್ಚುಕಟ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡಿರೋ ಪ್ರತಿಯೊಬ್ಬರಿಗೂ ಮತ್ತು ಒಮ್ಮೆ ಶುಭ ಹಾರೈಸ್ತಾ ಇವತ್ತು ನಾವೇನಿವತ್ತು ಎಲ್ಲ ಇಲ್ಲಿ ಸೇರಿದ್ದೇವೆ ವರ್ಲ್ಡ್ ಕ್ಯಾನ್ಸರ್ ಡೇ ರ ಒಂದು ಅವೇರ್ನೆಸ್ ಕುರಿತಂತೆ ಇದು ಪ್ರತಿಯೊಬ್ಬರಲ್ಲೂ ಇದೇ ರೀತಿ ಇರಲಿ ಇವತ್ತಷ್ಟೇ ಅಂತದಿರ ಎಲ್ಲ ದಿನಗಳಲ್ಲೂ ನಾವು ಇದೇ ರೀತಿ ವಾಕಿಂಗ್ ಮಾಡೋಣ ಜಾಗಿಂಗ್ ಮಾಡೋಣ ರಿಲೇಟೆಡ್ ಕ್ಯಾನ್ಸರ್ ನ ದೂರ ಇಡೋದಕ್ಕೆ ಹೇಗೆ ಅಂತ ತಿಳ್ಕೊಳ್ಳೋಣ ಥ್ಯಾಂಕ್ ಯು 5, 16, 35, 36, 50 ವರ್ಷಕ್ಕೂ ಮೇಲ್ಪಟ್ಟ ವಯೋಮಿತಿಯವರಿಗಾಗಿ ಓಟ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ನಂತರ ಇಲ್ಲಿನ ಪೊಲೀಸ್ ಮೈದಾನದಲ್ಲಿ ಮ್ಯಾರಾಥಾನ್ ಅಂತ್ಯ ಕಂಡಿತು ಮ್ಯಾರಾಥಾನ್ ಓಟ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಂಗಳೂರು ಕ್ಯಾನ್ಸರ್ ತಜ್ಞ ಡಾ ರಾಮನಾಥ್ ಶೆಣೈ ತಂಬಾಕು ಮದ್ಯಪಾನದಂತಹ ದುಶ್ಚಟಗಳಿಂದ ದೂರವಿರಬೇಕು ಬೊಜ್ಜು ಕಡಿಮೆ ಮಾಡಿಕೊಳ್ಳುವುದು ಕ್ಯಾನ್ಸರ್ ತಡೆಗೆ ಸಹಕಾರಿಯಾಗಿದೆ ಪ್ರಸ್ತುತ ಕ್ಯಾನ್ಸರ್ ಮಾರಣಾಂತಿಕ ಕಾಯಿಲೆಯಾಗಿ ಉಳಿದಿಲ್ಲ ಕ್ಯಾನ್ಸರ್ ರೋಗಿಗಳಿಗೆ ನೆರವಾಗಲು ಸರ್ಕಾರ ಮಾತ್ರವಲ್ಲದೆ ವಿವಿಧ ಸಂಘ ಸಂಸ್ಥೆಗಳು ಮುಂದೆ ಬಂದಿವೆ ಕ್ಯಾನ್ಸರ್ ಪೀಡಿತರು ಹಾಗೂ ಅವರ ಕುಟುಂಬದ ಸದಸ್ಯರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು
ಆಗುತ್ತೆ. ಈಗ ಕೆಲವರಿಗೆ ಈಗ ನೋಡಿ ಶ್ವಾಸಕೋಶದ ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ ಅಲ್ಲಿ ಇದ್ರೆ ಅವರ ಮೇನ್ ಪ್ರಾಬ್ಲಮ್ ಇರುವುದೇನು, ಶ್ವಾಸ ತೆಗಿಲಿಕ್ಕೆ ಕಷ್ಟ ಆಗೋದು. ಸೊ ಈಗ ಔಷಧಿಗಳು ಬಂದಿವೆ, ಅದರಿಂದ ಈ ಪೇಷಂಟ್ಸ್ ಗಳ ಶ್ವಾಸ ತೆಗೆದು ಅವರ ಕಂಡೀಷನ್ ಅನ್ನು ಇಂಪ್ರೂವ್ ಮಾಡಬಹುದು, ಅವರು ಆರಾಮದಲ್ಲಿದ್ದಾಗೆ ಮಾಡಬಹುದು. ಈಗ ಮುಂಚೆ ಶ್ವಾಸಕೋಶದ ಕ್ಯಾನ್ಸರ್ ಅಲ್ಲಿ ಬಂದಾಗ ನಾಲ್ಕನೇ ಸ್ಟೇಜ್ ಅಲ್ಲಿ 2-3 ತಿಂಗಳೊಳಗೆ ಅವರು ತೀರಿ ಹೋಗ್ತಾ ಇದ್ರು. ಈಗ ಔಷಧಿಗಳು ಬಂದಿವೆ, ಇದರಿಂದ ಪೇಷಂಟ್ಸ್ ಗಳು 3-5 ವರ್ಷ ಬಾಳ್ತಾರೆ. ಸೊ ಏನು ಯಾವುದೇ ಇದು ಸ್ಟೇಜ್ ಅಲ್ಲಿ ಇದ್ರಿ, ನೀವು ಬಂದು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ, ಮತ್ತೆ ನಿಮ್ಗೆ ಏನ್ ಸಹಾಯ ಬೇಕು ಅದೆಲ್ಲ ನಾವು ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾನು ಈ ವರ್ಲ್ಡ್ ಕ್ಯಾನ್ಸರ್ ಡೇ ಪ್ರಯುಕ್ತವಾಗಿ ಏನ್ ಹೇಳ್ಬೇಕಂತ ಹೇಳಿದ್ರೆ, ಡಾಕ್ಟರ್ ಇರ್ಲಿ, ಸಾರ್ವಜನಿಕರಿರ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಎಲ್ಲರೂ ಜೊತೆಗೂಡಿ ಕ್ಯಾನ್ಸರ್ ಅನ್ನು ಜಯಿಸೋಣ. ಕ್ಯಾನ್ಸರ್ ಮುಂಚಿನ ಹಾಗೆ ಮಾರಣಾಂತಕ ರೋಗ ಅಲ್ಲ. ಈಗ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಬೇಗ ಪತ್ತೆ ಹಚ್ಚಿದ್ದಲ್ಲಿ ನಾವು ಕ್ಯಾನ್ಸರ್ ಅನ್ನು ಕಂಪ್ಲೀಟ್ ಆಗಿ ಗುಣ ಮಾಡ್ಲಿಕ್ಕೆ ಆಗುತ್ತೆ. ಸೊ ಫೈನಲಿ ಆಗಿ ನಾನು ಡಾಕ್ಟರ್ ಸವಿತಾ ಭಟ್ ಅನ್ನು ಧನ್ಯವಾದಗಳು ಹೇಳ್ತೇನೆ. ಈ ಡಿವೈಎಸ್ಪಿ ಶ್ರೀಕಾಂತ್ ಮಾತನಾಡಿ, ಕ್ಯಾನ್ಸರ್ ಪೀಡಿತರಿಗೆ ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸ ಆಗಬೇಕಾಗಿದೆ ಎಂದರು. 100 ಜನ ಭಾಗವಹಿಸಿರಬಹುದು, ಆದ್ರೆ ಪ್ರತಿಯೊಬ್ಬರು ಮನೆ ಮನೆಗೆ ಇದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವುದರಿಂದ ಏನಾಗ್ತದೆ ಅಂತಂದ್ರೆ, ಕ್ಯಾನ್ಸರ್ ಅನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬಹುದು. ಮನೆಯಲ್ಲಿ ಯಾರಾದರೂ ತಂಬಾಕು ಸೇವನೆ ಮಾಡೋದಿರ್ಬೋದು, ಅಥವಾ ಗುಡ್ಕ ಸೇವನೆ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಇದರಿಂದ ಬರುವಂತದ್ದಿದ್ರೆ ಅವರಿಗೆ ಸ್ವಲ್ಪ ಹೇಳಿದ್ರೆ ಖಂಡಿತವಾಗಿ ಅದು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ವಿದ್ಯುತ್ ಏನೆಲ್ಲ ಭಾಗವಹಿಸ್ತವರು ಮನೆ ಮನೆಯಲ್ಲಿ ಇದ್ರ ಬಗ್ಗೆ ಒಂದು ಜಾಗೃತಿಯನ್ನು ವಹಿಸಬೇಕು. ಮುಂದೆ ಒಂದು ಏನಾಗ್ತದೆ ಅಂದ್ರೆ, ಒಂದ್ಸಲ ಕ್ಯಾನ್ಸರ್ ನಮ್ಮ ಸ್ನೇಹಿತರು ಕೆಲವು ಜನ ಕ್ಯಾನ್ಸರ್ ಅಲ್ಲಿ ಡೆತ್ ಆಗಿದ್ದಾರೆ, ಬಹಳ ಬೇಜಾರ ಸಂಗತಿ. ಒಂದು 30-40 ವರ್ಷದಲ್ಲಿ ಏನಾದರೂ ಮನೆಯಲ್ಲಿ ದುಡಿಯುವಂತ ವ್ಯಕ್ತಿ ಡೆತ್ ಆದ ಅಂತಂದ್ರೆ, ಆ ಮನೆಯಲ್ಲಿರುವಂತಹ ಮನೆಯ ಒಂದು ಇಕಾನಮಿನೇ ಬಿದ್ದೋಗುತ್ತೆ. ಜೊತೆಯಲ್ಲಿ ಆ ಮಕ್ಕಳಿಗೆ ಎಜುಕೇಶನ್ ಇರೋದಿಲ್ಲ, ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದಲ್ಲದೆ ಆ ಮನೆಯಲ್ಲಿರುವಂತಹ ಎಲ್ಲ ಕುಟುಂಬದ ಸದಸ್ಯರು ಏನಿರ್ತಾರೆ ಅವರಿಗೆ ಒಂದು ಆತ್ಮಸ್ಥೈರ್ಯನೇ ಇರೋದಿಲ್ಲ. ಸೊ ಆ ತರದ ಒಂದು ಸನ್ನಿವೇಶ ಉದ್ಭವ ಆಗಿದೆ. ಆದ್ರಿಂದ ಕ್ಯಾನ್ಸರ್ ಬಗ್ಗೆ ಮನೆಯಲ್ಲಿ ಯಾವುದಾದ್ರು ತಂಬಾಕು ಸೇವನೆ ಅಥವಾ ಗುಡ್ಕಾ ಸೇವನೆ ಇದ್ರೆ ಪ್ರತಿಯೊಬ್ಬರು ಅದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಬೇಕು. ಜೊತೆಯಲ್ಲಿ ಇವತ್ತು ನಾವೆಲ್ಲರೂ ಏನ್ ಮಾಡಬೇಕು ಅಂದ್ರೆ, ಸಮಾಜ ಒಂದ್ಸಲ ಕ್ಯಾನ್ಸರ್ ಪೀಡಿತದ ಯಾರಾದರೂ ಡೆತ್ ಆಗಿದ್ರೆ ಅವರಿಗೆ ಸಮಾಜದಲ್ಲಿ ಅವರ ಹಿಂದೆ ನಾವು ನಿಂತು ಅವರ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಅವರು ಮುಂದಿನ ದಿನಗಳಲ್ಲಿ ಅಲ್ಲಿನ ಮಕ್ಕಳಾಗಲಿ ಯಾರಾಗಲಿ ಅವರು ಇಕಾನಮಿಯಾಗಿ ಮುಂದಕ್ಕೆ ಬರಬೇಕು, ಮತ್ತೆ ಅವರ ಎಜುಕೇಶನ್ಗೆ ಯಾವುದೇ ಸಮಸ್ಯೆ ಆಗದಾಗೆ ನೋಡಿಕೊಳ್ಳೋದು ಪ್ರತಿಯೊಬ್ಬ ಸಮಾಜದ ಸಾಮಾಜಿಕ ಜವಾಬ್ದಾರಿನೂ ಕೂಡ. ಆದ್ದರಿಂದ ಇವತ್ತು ಭಟ್ಕಳದಲ್ಲಿ ಒಂದು ಪ್ರಥಮ ಬಾರಿಗೆ ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡಿದ್ದಾರೆ, ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೇನೆ. ವಿವಿಧ ವಿಭಾಗದ ಮ್ಯಾರಥಾನ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದ ಶಶಾಂಕ್ ಮೊಗೇರ್, ಶರದ್ ಗುನ್ಗಿ, ಶಶಾಂಕ್ ನಾಯ್, ಗಣಪತಿ ಮೊಗೇರ್ ಹಾಗೂ 2nd-3rd ಸ್ಥಾನ ಪಡೆದವರಿಗೆ ಇನ್ನಿತರರಿಗೆ ಟ್ರೋಫಿ ನೀಡಿ ಗೌರವಿಸಲಾಯಿತು. ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಸವಿತಾ ಕಾಮತ್ ಮಾತನಾಡಿದರು. ಕ್ರಿಯಾಶೀಲ ಗೆಳೆಯರ ಬಳಗದ ಅಧ್ಯಕ್ಷ ದೀಪಕ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಡಾ ಪ್ರದ್ಯುಮ್ನ, ಡಾ ಗೌರವ್, ಸಿಪಿಐ ದಿವಾಕರ್, ಭಟ್ಕಳ ಗ್ರಾಮೀಣ ಠಾಣಾ ಸಿಪಿಐ ಚಂದನ್ ಗೋಪಾಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪಾಂಡು ನಾಯ್ಕ್ ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀಕಾಂತ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದರು. ಜಗದೀಶ್ ನಾಯ್ಕ್ ವಂದಿಸಿದರು. ವಾಸ್ತವ್ಯ ಮತ್ತು ಜೀವನಕ್ಕಾಗಿ ಅರಣ್ಯ ಭೂಮಿಯನ್ನು ಅವಲಂಬಿತವಾಗಿರುವ ಅರಣ್ಯವಾಸಿಗಳಿಗೆ ನೀಡುವ ಅರಣ್ಯ ಭೂಮಿ ಹಕ್ಕು ದಾನ ಅಥವಾ ಭಿಕ್ಷೆಯಲ್ಲ, ಸಂವಿಧಾನಬದ್ಧ ಹಕ್ಕು. ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕೆಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಅವರು ದಿನಾಂಕ 5ರಂದು ಸಿದ್ದಾಪುರ ತಾಲೂಕಿನ ನಿಲ್ಕುಂದ, ಹೆಗ್ಗರಣಿ, ತಂಡಾಗುಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಂಗಳೂರು ಚಲೋ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ವಾಸ್ತವ್ಯ ಮತ್ತು ಭೂಮಿ ಹಕ್ಕು ನೀಡುವಂತದ್ದು ಸರ್ಕಾರದ ಮೂಲಭೂತ ಕರ್ತವ್ಯವಾಗಿದ್ದು, ಈ ದಿಶೆಯಲ್ಲಿ ಸರ್ಕಾರ ಕಾನೂನುಬದ್ಧವಾಗಿ ಚಿಂತಿಸದೇ ಇರುವುದು ಖೇದಕರ ಎಂದು ಅವರು ಹೇಳುತ್ತಾ, ಭೂಮಿ ಹಕ್ಕು ನೀಡುವಲ್ಲಿ ಸುಪ್ರೀಂ ಕೋರ್ಟ್ಗೆ ಅರಣ್ಯವಾಸಿಗಳ ಪರವಾಗಿ ಸರ್ಕಾರ ಪ್ರಮಾಣ ಪತ್ರ ಸಲ್ಲಿಸಬೇಕೆಂದು ಅವರು ತಿಳಿಸಿದರು. ಸಭೆಯಲ್ಲಿ ಹರಿಹರ್ ನಾಯ್ಕ್ ಸ್ವಾಗತಿಸಿದರು. ಸೀತಾರಾಮ್ ಹುಲಿಯಾಗೌಡ, ಮಾಬಲೇಶ್ವರ್ ಕೃಷ್ಣಪ್ಪ ನಾಯ್ಕ್, ದ್ಯಾವಗೌಡ, ಲಿಂಗುಗೌಡ, ಮಂಜುನಾಥ್ ನಾಯ್ಕ್, ಭದ್ರಗೌಡ, ಎಂಪಿಗೌಡ, ಮಧುಕೇಶ್ವರ್ ನಾಯ್ಕ್, ಈಶ್ವರ್ ಮಾರಿಯಾ ನಾಯ್ಕ್, ಅಬ್ಬಾಸ್, ತಮ್ಮಾಣಿಗೌಡ ಹೊಕ್ಕಳಿ, ವಿನೋದ್ ಗೌಡ, ಕೃಷ್ಣ ನಾಯ್ಕ್ ಗೋರೆಬೈಲ್, ರಾಮಚಂದ್ರ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಅರಣ್ಯ ಭೂಮಿ ಹಕ್ಕಿಗಾಗಿ ಹೋರಾಟಗಾರರ ವೇದಿಕೆಯು ವ್ಯಾಪಕವಾದ ಹೋರಾಟಕ್ಕೆ ಚಾಲನೆ ನೀಡಿದ್ದು, ಭೂಮಿ ಹಕ್ಕಿಗಾಗಿ ಕಾನೂನಾತ್ಮಕ ಹೋರಾಟವನ್ನು ಸಹಿತ ತೀವ್ರಗೊಳಿಸುವುದೆಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್,
ಐಶಾ ಪ್ಲಾಜಾ ಪಟ್ಕಡ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಒಗ್ಗಟ್ಟಾಗಿ ಏಕಮನಸ್ಸಿನಿಂದ ಕಾರ್ಯಪ್ರವೃತ್ತರಾದರೆ ಸುಲಭವಾಗಿ ಕೈಗೊಂಡ ಕಾರ್ಯ ನೆರವೇರಲಿದೆ ಎನ್ನುವುದಕ್ಕೆ ಮೂಗ್ವಾ ಸುಬ್ರಹ್ಮಣ್ಯ ಕ್ಷೇತ್ರದ ಅಭಿವೃದ್ಧಿಯೇ ಸಾಕ್ಷಿ ಎಂದು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ನುಡಿದರು. ಸುಬ್ರಹ್ಮಣ್ಯ ದೇವಾಲಯದ ಮಹಾದ್ವಾರದ ಉದ್ಘಾಟನೆ, ರಜತ ಕಲಶ ಪ್ರತಿಷ್ಠೆ, ರಾಜಗೋಪುರ ಕಲಶ ಪ್ರತಿಷ್ಠೆ, ಬ್ರಹ್ಮ ಕಲಶಾಭಿಷೇಕ ಮುಂತಾದ ಧಾರ್ಮಿಕ ಕಾರ್ಯಕ್ರಮ ಅಮೃತಹಸ್ತದಿಂದ ನೆರವೇರಿಸಿದ ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು, ಸಮಾಜದಲ್ಲಿ ವೈರತ್ವ ಭಾವನೆ ಪರಿಹರಿಸಲು ಮಠ ಹುಟ್ಟಿಕೊಂಡಿದೆ. ಸನಾತನ ಧರ್ಮ ಉಳಿಸಿ ಎಲ್ಲಾ ಮತಗಳನ್ನು ಒಗ್ಗೂಡಿಸಿ ಶಂಕರಾಚಾರ್ಯರು ಮಠಗಳನ್ನು ಮರುಸ್ಥಾಪಿಸಿದರು. ಮನುಷ್ಯ ಜನ್ಮ ಸಕಲ ಜೀವರಾಶಿಗಳಿಗಿಂತಲೂ ಭಿನ್ನವಾಗಿದೆ. ಈ ಜೀವನ ಪಾವನವಾಗಲು ಧಾರ್ಮಿಕ ಆಚರಣೆಗೆ ಅವಕಾಶಕ್ಕಾಗಿ ದೇವಾಲಯಗಳು ನಿರ್ಮಾಣವಾದವು. ಇಂತಹ ದೇವಾಲಯಗಳಿಂದ ಆಧ್ಯಾತ್ಮಿಕವಾಗಿ ಇನ್ನಷ್ಟು ಶಕ್ತಿ ನೀಡಲಿದ್ದು ನಾವಿರುವ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು. ಕೇವಲ ಹಣ ಸಂಪಾದನೆಗಾಗಿ ಮಾತ್ರ ಜೀವನ ನಡೆಸದೆ ಹಣದಿಂದ ದಾನ ಅನುಭವಿಸುವಿಕೆಯ ಗುಣ ರೂಢಿಸಿಕೊಳ್ಳದೆ ಹೋದಲ್ಲಿ ಅದು ನಾಶವಾಗಲಿದೆ. ಕ್ಷೇತ್ರದಲ್ಲಿರುವ ಪುಷ್ಕರಣಿ ಅಭಿವೃದ್ಧಿ ಚಿಂತನೆ ನಡೆಸುವಂತೆ ಸೂಚಿಸಿದರು. ಶ್ರೀಕ್ಷೇತ್ರದ ಅಭಿವೃದ್ಧಿಯಿಂದ ಪ್ರತಿಯೋರ್ವರ ಮನದ ವಿಷ ಹಾಗೂ ಸಮಾಜದ ವಿಷ ದೂರವಾಗಿ ಇಲ್ಲಿಗೆ ಆಗಮಿಸುವ ಭಕ್ತರ ಸಂಕಷ್ಟ ದೂರವಾಗಲಿದೆ ಎಂದು ಹಾರೈಸಿದರು. ಇದೇ ವೇಳೆ ದಕ್ಷಿಣ ನಾಸಿಕ ಕ್ಷೇತ್ರ ಮಹಿಮೆ ಪುಸ್ತಕವನ್ನು ಶ್ರೀಗಳು ಬಿಡುಗಡೆಗೊಳಿಸಿದರು. ದಿವ್ಯವಾದ ಮಯೂರವೇ ಆತನ ವಾಹನ. ಅಸಾಮಾನ್ಯವಾಗಿರ್ತಕ್ಕಂಥ ಮೇಧೆಯುಳ್ಳ ಮೇಧೆಯನ್ನು ಕೊಡುವ ಪ್ರಭು. ಕೈಯಲ್ಲಿ ಶಕ್ತಿ ನಂಬಿದವರು ಆದ ಶಕ್ತಿಯನ್ನು ಕೊಡ್ತಾನೆ. ಶಕ್ತಿಯಾಯುಧ ಶಕ್ತಿಯ ವರಪ್ರಸಾದವನ್ನು ಕೊಡ್ತಕ್ಕಂಥವನು. ಅವನ ಕರುಣೆ ಯಾರಿಗಿದೆಯೋ ಅವರಾರು ಅಶಕ್ತರಲ್ಲ, ಅವರೆಲ್ಲ ಶಕ್ತರು. ಅಂತಹ ಶಕ್ತಿಧರ ಪ್ರಭುವನ್ನು ಆರು ಮಗನನ್ನು ಚಿತ್ತದಲ್ಲಿ ಧರಿಸಿ ಆಶೀರ್ವಚನ ಕೆಲವಾರು ಮರಿಗಳನ್ನು ಯಾರು ಬಯಸ್ತೇವೆ. ಮೂರು ತಲೆಗಳು ಒಟ್ಟಾಗುವುದು ಕಷ್ಟ. ಮನುಷ್ಯರ ಮಧ್ಯದಲ್ಲಿ ಮೂರು ತಲೆಗಳು ತಾತ್ಕಾಲಿಕವಾಗಿ ಆದರೂ ಕೂಡ ಒಂದಾಗುವುದು ಕಷ್ಟ ಇದೆ. ಹೀಗಿರುವಾಗ ಆರು ತಲೆಗಳು ಒಂದೇ ಶರೀರದಲ್ಲಿ ಒಂದೇ ಬುದ್ಧಿಯಾಗಿ ಕಾರ್ಯನಿರ್ವಹಿಸುವಂಥದ್ದು ನೋಡಿ ಐಕ್ಯದ ದೊಡ್ಡ ಪಾಠ ಅದೇ ಇದೆ. ನಮ್ಮ ಹಾರೈಕೆ ಇಷ್ಟೇ. ಸುಬ್ರಹ್ಮಣ್ಯನ ಮೂರ್ತಿಯಲ್ಲಿ ಆರು ತಲೆಗಳು ಒಂದಾಗಿದೆ. ಊರಿನಲ್ಲಿ ನೂರು ತಲೆಗಳು ಒಂದಾಗಲಿ, ಬರೀ ನೂರಲ್ಲ ನೂರಾರು ತಲೆಗಳು. ನೂರು ಅಂದರೆ ನೂರಾರು ತಲೆ ಸೇರಿ ಒಂದು ಆಗೊಂದು ದೂರ ಆಗುವಂಥದ್ದು. ಹಾಗಾಗಿ ಅದಾಗಬೇಕು. ಈಗಾಗಲೇ ಒಂದು ಮಟ್ಟಿಗೆ ಅದಾಗಿದ್ರಿಂದ್ರೆ ಇಷ್ಟೊಂದು ಕೆಲಸ ಆಗಿರುವಂಥದ್ದು. ದೇವಾಲಯದ ಕಟ್ಟಡ ನಿರ್ಮಾಣ ಕಾರ್ಯ ಮಾಡಿದವರನ್ನು, ಕಟ್ಟಡ ನಿರ್ಮಾಣಕ್ಕೆ ಧನಸಹಾಯ ಮಾಡಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶಿವಾನಂದ ಹೆಗಡೆ ಕಡತೋಕ ಮಾತನಾಡಿ, ಸನಾತನ ಧರ್ಮ ಈ ಜಗತ್ತಿಗೆ ಸಾರಿ ಹೇಳುವ ಜೊತೆಗೆ ನಾಲ್ಕು ದಿಕ್ಕಿನಲ್ಲಿ ಮಠ ಸ್ಥಾಪಿಸಿದರು. ಆದರೆ ಅವರ ಸಾಧನೆಯನ್ನು ನಾವು ಓದಿ ತಿಳಿದುಕೊಂಡರೂ ನೋಡಲು ಸಾಧ್ಯವಾಗಿಲ್ಲ. ಆದರೆ ಅವರ ಪ್ರತಿರೂಪವಾದ ಶ್ರೀಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಾಗೋಣ. ಎಲ್ಲಾ ಸಮಾಜವನ್ನು ಒಗ್ಗೂಡಿಸುವ ಜೊತೆ ಅನೇಕ ಯೋಜನೆಗಳು ಮಠದಿಂದ ಯಶಸ್ವಿಯಾಗಿ ಜಾರಿಯಾಗುತ್ತಿದೆ ಎಂದರು. ಇಂದು ಸುಬ್ರಹ್ಮಣ್ಯ ದೇವರ
ಸುವರ್ಣ ಕವಚ ಮೊದಲಾದ ಈ ಕಾರ್ಯಕ್ರಮಗಳಿಂದಾಗಿ ಇನ್ನಷ್ಟು ಪ್ರಭೆ ಹೊರಹೊಮ್ಮಿದೆ. ಎಲ್ಲ ಭಕ್ತರು ಕೂಡ ಬಹಳ ಸಂತೋಷಗೊಂಡಿದ್ದಾರೆ. ಆಡಳಿತ ಕಮಿಟಿಯವರು ಬಹಳ ಉತ್ತಮವಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಸಂತೋಷ ನಮ್ಮೆಲ್ಲರ ಕುರುಗಳ ದಿವ್ಯ ಸಾನ್ನಿಧ್ಯ. ಹಿಂದೆ ಸನಾತನ ಧರ್ಮವನ್ನು ಜಗತ್ತಿನಾದ್ಯಂತ ಈ ಭಾರತದ ಧರ್ಮ ಏನು ಹೇಳುವುದನ್ನ ಸಾರಿ ಹೇಳಿದವರು ಶಂಕರಾಚಾರ್ಯ. ಕೇವಲ 32 ವರ್ಷ ತಮ್ಮ ಜೀವಿತಾವಧಿಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಸಂಚರಿಸಿ ದೇಶದ 4 ದಿಕ್ಕುಗಳಲ್ಲಿಯೂ ಕೂಡ ಧರ್ಮಪೀಠಗಳನ್ನು ಪ್ರತಿಷ್ಠಾಪಿಸಿ ಅನೇಕ ಪಂಗಡಗಳನ್ನು ಒಂದುಗೂಡಿಸಿ ಸನಾತನ ಧರ್ಮದ ಉತ್ತುಂಗಕ್ಕೆ ಕಾರಣರಾಗಿದ್ದರು. ಹಿಂದೂ ಧರ್ಮದ ರಕ್ಷಣೆಯಲ್ಲಿ ಶಂಕರಾಚಾರ್ಯರು ನಿರತರಾಗಿದ್ದರು. ನಾವೆಲ್ಲ ಕೇಳಿದ್ದೇವೆ, ಓದಿದ್ದೇವೆ, ಆದರೆ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹೇಳುವಂತ ಕೊರಗು ನಮ್ಮಲ್ಲೆಲ್ಲ ಇದೆ. ಆದರೆ ಇವತ್ತು ಆ ಕೊರಗು ನಿವಾರಣೆ ಆಗಿದೆ. ಯಾಕೆಂದ್ರೆ ಅದೇ ಶಂಕರಾಚಾರ್ಯರ ಅವತಾರ ಇವತ್ತು ನಮ್ಮ ಎದುರಿಗಿದೆ. ಎಲ್ಲ ಸಮಾಜವನ್ನು ಸೇರಿಸುವ ಬಹಳ ದೊಡ್ಡ ಕೆಲಸ ಮತ್ತು ಅನೇಕ ಯೋಜನೆಗಳು ಮಠದಿಂದ ಅನೇಕ ಯೋಜನೆಗಳಾಗಿದ್ದಾವೆ. ಅವನ್ನೆಲ್ಲ ಅತ್ಯಂತ ತ್ವರಿತವಾಗಿ ನಿಲಾಜಾಲವಾಗಿ ಆ ಕಾರ್ಯಗಳನ್ನು ಮುಗಿಸಿದಂತಹ ಕೀರ್ತಿ ನಮ್ಮ ಸ್ವಾಮೀಜಿಯವರಿಗೆ ಸಲ್ಲ. ಹಾಗಾಗಿ ಇಂಥ ಶಂಕರಾಚಾರ್ಯರನ್ನು ನಾವು ಪಡೆದಿದ್ದೇವೆ. ಹಾಗಾಗಿ ನಾವು ಅವರ ಸಾನ್ನಿಧ್ಯದಲ್ಲಿ ಇದ್ದೇವೆ ಹೇಳುವಂತದ್ದು ನಮ್ಮ ಧನ್ಯತೆ, ನಮ್ಮ ಜೀವನದ ಧನ್ಯತೆ. ನಾವು ಶಂಕರಾಚಾರ್ಯರನ್ನು ನೋಡ್ಲಿಕ್ಕೆ ಹಿಂದಿನ ಆದಿಶಂಕರನ್ನು ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ ಈ ಶಂಕರಾಚಾರ್ಯರು ಅದೇ ಕೆಲಸವನ್ನು ಮಾಡಿದ್ದಾರೆ. ಅದೇ ಪುನರ್ಜನ್ಮ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಅಂತ ರಾಘವೇಶ್ವರರ ಸಾನ್ನಿಧ್ಯದಲ್ಲಿ, ಶ್ರೀ ದೇವರ ಸಾನ್ನಿಧ್ಯದಲ್ಲಿ ನಾವೆಲ್ಲ ಇದ್ದೇವೆ. ನಮಗೆಲ್ಲೂ ಕೂಡ ನಮ್ಮ ಜೀವನ ಪಾವನ ಆಗಿದೆ. ಹಾಗಾಗಿ ಇಂಥ ಸ್ವಾಮೀಜಿಯವರ ಎಲ್ಲ ಕಾರ್ಯಗಳಿಗೂ ಕೂಡ ನಾವು ಬೆಂಬಲವಾಗಿ ನಿಲ್ಬೇಕಾಗ್ತದೆ ಅಂತ ಹೇಳ್ತಾ ಶ್ರೀಕುಮಾರ ಸಂಸ್ಥೆಯ ಮಾಲಕ ವೆಂಕಟರಮಣ ಹೆಗಡೆ ಕೌಲಕ್ಕಿ ಮಾತನಾಡಿ, ಈ ಹಿಂದೆ ವ್ಯಾವಹಾರಿಕವಾಗಿ ನಷ್ಟದಲ್ಲಿದ್ದಾಗ ಶ್ರೀಕ್ಷೇತ್ರಕ್ಕೆ ಆಗಮಿಸಿದ ಗುರುಗಳು ಒಳಿತಾಗಲಿದೆ, ಕ್ಷೇತ್ರದ ಆರಾಧನೆ ಸಲಹೆ ನೀಡಿದ್ದರು. ಸುಬ್ರಹ್ಮಣ್ಯ ದೇವರು ಹಾಗೂ ಗುರುಗಳ ಆಶೀರ್ವಾದದ ಪರಿಣಾಮ ಇಂದು ಈ ಮಟ್ಟಕ್ಕೆ ಶ್ರೀಕುಮಾರ್ ಸಂಸ್ಥೆ ಬೆಳೆದಿದೆ ಎಂದರು. ವೇದಿಕೆಯಲ್ಲಿ ಮುಗ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೌರಿ ಅಂಬಿಗ, ಸದಸ್ಯರಾದ ಗೋವಿಂದ್ ಭಟ್, ತೇಜಸ್ವಿನಿ ಹೆಗಡೆ, ಆಶಾ ಹೆಗಡೆ, ದೇವಾಲಯದ ಕಾರ್ಯದರ್ಶಿ ಎನ್ಎಂ ಭಟ್, ಟ್ರಸ್ಟಿಗಳಾದ ಎಸ್ವಿ ಭಟ್ ಉಪಸ್ಥಿತರಿದ್ದರು. ಸತ್ಯನಾರಾಯಣ ತೋಟಿ ಪ್ರಾಸ್ತಾವಿಕ ಮಾತನಾಡಿದರೆ, ನಾಗರಾಜ್ ಹೆಗಡೆ ಕಾಸ್ಕಂಡ ಕಾರ್ಯಕ್ರಮ ನಿರ್ವಹಿಸಿದರು. ಉಮಾಮಹೇಶ್ವರ ಹಾಲಕ್ಕಿ ಫ್ರೆಂಡ್ಸ್ ವತಿಯಿಂದ ಹೊಸಾಕುಳಿ ಉಮಾಮಹೇಶ್ವರ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಹಾಲಕ್ಕಿ ಸಮಾಜದ ವಾಲಿಬಾಲ್ ಪಂದ್ಯಾವಳಿಗೆ ಶಾಸಕ ದಿನಕರ್ ಶೆಟ್ಟಿ ಚಾಲನೆ ನೀಡಿದರು. ನಂತರ ಮಾತನಾಡಿ, ಒಗ್ಗಟ್ಟಿನ ಮೂಲಕ ಇತರರಿಗೆ ಮಾದರಿಯಾದ ಹಾಲಕ್ಕಿ ಸಮಾಜವು ಕ್ರೀಡಾಕೂಟ ಆಯೋಜನೆಯಲ್ಲಿಯೂ ಮಾದರಿಯಾಗಿದೆ. ಈರ್ವರು ಸಾಧಕರು ಪದ್ಮಶ್ರೀ ಪ್ರಶಸ್ತಿ ಪಡೆದಿರುವುದು ಸಮಾಜದ ಹೆಮ್ಮೆಯಾದರೆ ನಮ್ಮದೇ ಕೇಂದ್ರ ಸರ್ಕಾರ ನೀಡಿರುವುದು ಎನ್ನುವ ಹೆಮ್ಮೆ ನಮಗಿದೆ. ಇನ್ನಷ್ಟು ಸಾಧಕರು ಸಮಾಜದಿಂದ ಹೊರಹೊಮ್ಮುವ ಮೂಲಕ ಸಮಾಜದ ಹಿರಿಮೆ ಉತ್ತುಂಗಕ್ಕೆ ಏರಲಿ ಎಂದು ಶುಭ ಹಾರೈಸಿದರು. ಅನೇಕ ಯೋಜನೆಗಳನ್ನು ಅವರು ಜಾರಿಗೆ ತಂದಿದ್ದಾರೆ. ಆ ಯೋಜನೆಯಲ್ಲಿ ಬಹುಶಃ ನಮ್ಮ ಹಾಲಕ್ಕಿ ಸಮಾಜದವರಿಗೆ ಹೆಚ್ಚಿನ ಲಾಭ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಅದು ಕಿಸಾನ್ ಸಮ್ಮಾನ್ ಅನ್ನುವಂತ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಕಿಸಾನ್ ಟ್ರೋಫಿ ಅನಾವರಣಗೊಳಿಸಿದ ಕಾಂಗ್ರೆಸ್ ಮುಖಂಡರಾದ ರವಿಕುಮಾರ್ ಶೆಟ್ಟಿ ಮಾತನಾಡಿ, ಈ ಸಮಾಜದವರು ವಾಸಿಸುವ ಸ್ಥಳದಲ್ಲಿ ದಟ್ಟ ಪರಿಸರವಿದ್ದು ಗಿಡಗಳನ್ನು ಪೋಷಣೆಯ ಮೂಲಕ ಮಾದರಿಯಾಗಿದ್ದಾರೆ. ಧಾರ್ಮಿಕ ಉತ್ಸವ ಬಂಡಿ ಹಬ್ಬದ ಸಮಯದಲ್ಲಿ ಇವರ ಜನಪದ ಕಲಾ ಪ್ರಕಾರಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುಗ್ಗಿ ಹಾಗೂ ಜನಪದ ಗೀತೆಗಳ ಮೂಲಕ ಸಾಂಸ್ಕೃತಿಕವಾಗಿಯೂ ಶ್ರೀಮಂತವಾಗಿದೆ. ಇಂದು ಯುವಕರೆಲ್ಲ ಒಗ್ಗಟ್ಟಾಗಿ ಆಯೋಜಿಸಿದ ಕ್ರೀಡಾಕೂಟದ ಮೂಲಕ ಕ್ರೀಡಾ ಪ್ರತಿಭೆಗಳು ಹೊರಹೊಮ್ಮಲಿ ಎಂದರು. ನಮ್ಮ ಹಲಕ್ಕಿ ಸಮಾಜದವರು ಇಲ್ಲ ಅಂದ್ರೆ ಇವತ್ತು ಈ ಒಂದು ಧಾರ್ಮಿಕ ಅಥವಾ ನಾವು ಭಕ್ತಿ ಅಂತ ಏನು ಕರಿತೇವೆ ಅದು ಉಳಿಯೋದೇ ಇಲ್ಲ ಅನಿಸ್ತದೆ. ಯಾಕಂದ್ರೆ ಎಲ್ಲ ಇವತ್ತು ಜಾತ್ರೆ ಆಗ್ಲಿ ನಮ್ಮ ಕಡೆ ಎಲ್ಲ ಬಂಡಿ ಹಬ್ಬ ಅಂತ ಮಾಡ್ತಾರೆ, ಸಾಕಷ್ಟು ದೇವರ ಕಾರ್ಯಕ್ರಮಗಳಲ್ಲಿ ಮುಖ್ಯ ಪಾತ್ರ ಹಾಲಕ್ಕಿ ಸಮಾಜದವ್ರದ್ದೇ ಇರ್ತದೆ. ಇವತ್ತು ನೀವು ಗೋಕರ್ಣದಲ್ಲಿ ತಗೊಂಡ್ರೆ ಎಷ್ಟು ವಿದೇಶಿಗರು ಬೇರೆ ಬೇರೆ ದೇಶದವ್ರು ಬಂದರೂ ಸಹಿತ ಅಲ್ಲಿರುವ ಒಂದು ಭಕ್ತಿಯನ್ನು ಕಡಿಮೆ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ಹಾಲಕ್ಕಿ ಸಮಾಜದವರು. ಹಾಗಾಗಿ ಹಾಲಕ್ಕಿ ಸಮಾಜದವರು ಇದ್ದಲ್ಲೆಲ್ಲ
ಸುತ್ತಲೂ ಪರಿಸರ ಹಸಿರಾಗಿರ್ತದೆ ಮತ್ತೆ ಒಂದು ಧಾರ್ಮಿಕ ಭಾವನೆ ಒಳ್ಳೇದಾಗಿರ್ತದೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಮತ್ತೆ ಈ ಸಾಂಸ್ಕೃತಿಕವಾಗೂ ಸಹಿತ ಬಹಳ ಶ್ರೀಮಂತವಾಗಿರುವಂತಹ ಒಂದು ಸಮಾಜ ಅಂದ್ರೆ ಅದು ನಮ್ಮ ಹಾಲಕ್ಕಿ ಸಮಾಜ. ಅವ್ರು ಆಡುವಂತಹ ಸುಗ್ಗಿ ಆಗಿರ್ಬೋದು, ಗುಂಟೆಪಾಂಗ್ ಆಗಿರ್ಬೋದು, ಹಾಗೆ ಜಾನಪದ ಗೀತೆಗಳಿರ್ಬೋದು, ಮತ್ತೆ ಈ ಹಗರಣ, ಮತ್ತೆ ಕೆಲವೊಂದೆಲ್ಲ ಇನ್ನಷ್ಟು ಸಾಕಷ್ಟು ಹಳೆಯ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುವಂತಹ ಪ್ರಯತ್ನ ಸಹಿತ ಅವ್ರು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಕ್ರೀಡಾಂಗಣ ಉದ್ಘಾಟಿಸಿದ ಸೂರನ್ ನಾಯ್ಕ ಸೋನಿ ಮಾತನಾಡಿ, ಸೋಲು ಗೆಲುವನ್ನು ಅನುಭವಿಸಿದ ಸಮಾಜದ ಬಹುವರ್ಷದ ಬೇಡಿಕೆಯಾದ ಎಸ್ಟಿ ಮೀಸಲಾತಿಗೆ ಬೆಂಬಲವಾಗಿ ಸದಾ ಕಾಲ ನಿಲ್ಲುವ ಜೊತೆ ನಿಮ್ಮ ಇತರೆ ಬೇಡಿಕೆಗೂ ಧ್ವನಿಯಾಗಿದ್ದೇನೆ. ಸುಗ್ಗಿಯಂತಹ ಸಾಂಪ್ರದಾಯಿಕ ಕಲೆಯು ಇನ್ನೂ ಜೀವಂತವಾಗಿರುವುದಕ್ಕೆ ಈ ಸಮಾಜದ ಪರಿಶ್ರಮವೇ ಕಾರಣ ಎಂದರು. ಅದು ಯಾವುದೇ ಸಮಾಜದವರಿರಲಿ, ಹೆಚ್ಚಿನ ಪಕ್ಷ ರೈತರೇ, ಎಲ್ಲ ರೈತರು ಸುದ್ದಿ ಕುಡಿತ ಪಾರಂಪರಿಕವಾಗಿ ಇತ್ತು. ಅದಕ್ಕೆ ಬೇರೆ ಬೇರೆ ಸಮಾಜದವ್ರು ಇವತ್ತು ಉಲ್ಲೇಖ ಇದೆ, ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ. ಆದ್ರೆ ಏನಾದರೂ ಆ ಸುದ್ದಿ ಕುಡಿತನ ಇವತ್ತುವರೆಗೂ ಅಷ್ಟೇ ಸಂಪ್ರದಾಯದಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ಹಾಲಕ್ಕಿ ಸಮಾಜದವರು ಅಂತ ಹೇಳ್ತೀನಿ. ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕರ್ತೋಕ ಮಾತನಾಡಿ, ಸಂಘಟನೆ ಇದ್ದಾಗ ಮಾತ್ರ ಸಮಾಜ ಮುಂದೆ ಬರಲಿದೆ. ಶೈಕ್ಷಣಿಕವಾಗಿ, ಕ್ರೀಡೆ ಮತ್ತು ಸಾಂಸ್ಕೃತಿಕವಾಗಿ ಹಲವು ಸಾಧಕರಿದ್ದಾರೆ. ಅಂತಹ ಸಾಧಕರು ಯುವಕರಿಗೆ ಸ್ಫೂರ್ತಿಯಾಗಲಿದ್ದು, ಅವರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮೂಲಕ ಮಾದರಿ ಕ್ರೀಡಾಕೂಟ ಆಯೋಜಿಸಿದ್ದೀರಿ. ಸಮಾಜದ ಪ್ರತಿ ಕಾರ್ಯಕ್ಕೂ ಪ್ರೋತ್ಸಾಹಿಸುವ ಕಾರ್ಯ ಹಿಂದೆಯೂ ಮಾಡಿದ್ದು, ಮುಂದೆಯೂ ಮಾಡುವುದಾಗಿ ಭರವಸೆ ನೀಡಿದರು. ಸಂಘಟನೆ ಇರಬೇಕಾಗ್ತದೆ. ಸಂಘಟನೆ ಇಲ್ಲದೆ ಯಾವುದೇ ಸಮಾಜವನ್ನು ಕೂಡ ಮುನ್ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಂದು ಸಮಾಜವೂ ಕೂಡ ಸಂಘಟನೆ ಮಾಡಿಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಸಂಘಟನೆ ಇದ್ದಾಗ ಮಾತ್ರ ಸಮಾಜ ಮುಂದಕ್ಕೆ ಹೋಗ್ತದೆ. ನೀವು ಬೇರೆ ಬೇರೆ ಭಾಗದಿಂದ ಜನರನ್ನು ಕರೆಸಿ ಈ ಪಂದ್ಯಾವಳಿಯನ್ನ ಪ್ರಾರಂಭ ಮಾಡ್ತಾ ನಿಮ್ಮ ಸಮಾಜದಲ್ಲಿ ಇರುವಂತ ಜನರಿಗೂ ಕೂಡ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುರೇಖ ನಾಯ್ಕ, ಬಿಜೆಪಿ ಮುಖಂಡರಾದ ಎಂಜಿ ಭಟ್, ಕಡ್ಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋವಿಂದ ಗೌಡ, ಉಪಾಧ್ಯಕ್ಷ ಕಿರಣ್ ಹೆಗಡೆ, ಸಚಿನ್ ನಾಯ್ಕ, ಸುರೇಶ್ ಶೆಟ್ಟಿ, ಎಚ್ಆರ್ ಗಣೇಶ್, ಕೃಷ್ಣಗೌಡ ಹಳಗೇರಿ, ಬೂದೇಗೌಡ, ಪ್ರಕಾಶ್ ಹೆಗಡೆ, ಜಿಎಸ್ ತೆಕ್ಕೂರ್ ಮತ್ತಿತರರು ಉಪಸ್ಥಿತರಿದ್ದರು. ಮಾರ್ಚ್ 1ರಂದು ಭಟ್ಕಳ ತಾಲೂಕಾ ಸಾಹಿತ್ಯ ಸಮ್ಮೇಳನ. ಫೆಬ್ರವರಿ 17ನೇ ತಾರೀಕಿನಂದು ನಿಗದಿಪಡಿಸಿದ್ದ ಭಟ್ಕಳ ತಾಲೂಕಾ 10ನೇ ಸಾಹಿತ್ಯ ಸಮ್ಮೇಳನವನ್ನು ಅನಿವಾರ್ಯ ಕಾರಣಗಳಿಂದ ಮಾರ್ಚ್ 1ನೇ ತಾರೀಕಿನ ಬುಧವಾರಕ್ಕೆ ಮುಂದೂಡಲಾಗಿದೆ. ಮುರುಡೇಶ್ವರದ ಡಾಕ್ಟರ್ ಆರ್ಎನ್ಎಸ್ ಸಭಾಭವನದಲ್ಲಿ ನಡೆಯಲಿರುವ ಸಮ್ಮೇಳನದಲ್ಲಿ ಎಲ್ಲಾ ಕನ್ನಡದ ಮನಸ್ಸುಗಳು ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸುವಂತೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಗಂಗಾಧರ್ ನಾಯ್ಕ ಕೋರಿದ್ದಾರೆ. ನಮ್ಮ ಹೊನ್ನಾವರ ಉಳಿಸಿ ಬೆಳೆಸಿ ವೇದಿಕೆಯ ವತಿಯಿಂದ ಅಗಲಿದ ನಮ್ಮ ಸಂಘಟನೆಯ ಸಂಘಟನಾ ಕಾರ್ಯಾಧ್ಯಕ್ಷರೂ ಆದ ದಿವಂಗತ ಶ್ರೀ ಸಂಜೀವ್ ಕಾಮತ್ ಅವರಿಗೆ ನುಡಿ ನಮನ ಶ್ರದ್ಧಾಂಜಲಿ ಸಭೆಯನ್ನು ಹೊನ್ನಾವರದ ನಾಮಧಾರಿ ಸಮಾಜದ ಸಭಾಭವನದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅವರ ಫೋಟೋಗೆ ದೀಪ ಬೆಳಗಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ನುಡಿನಮನ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಸಮಸ್ತ ಅಭಿಮಾನಿ ಬಳಗದವರು ಆಗಮಿಸಿ ತಮ್ಮ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಅಗಲಿದ ಸಂಜಯ್ ಕಾಮತ್ ಇವರ ಬಾಲ್ಯದ ನೆನಪುಗಳು, ಅವರ ಜೀವನದ ಕಷ್ಟ ಸುಖಗಳು, ಅವರು ಸಾರ್ವಜನಿಕವಾಗಿ ಎಷ್ಟು ಜನಪ್ರಿಯತೆಗೆ ಸಾಕ್ಷಿಯಾಗಿ ಹೊನ್ನಾವರ ತಾಲೂಕಿನ ಸಾರ್ವಜನಿಕರ ಪ್ರೀತಿಪಾತ್ರಗಳಿಗೆ ಕಾರಣರಾಗಿ ಯಾವತ್ತೋ ಪ್ರಾಮಾಣಿಕ ಶುದ್ಧ ಮನಸ್ಸಿನಿಂದ ಕಷ್ಟ ಎಂದು ಬರುವ ಪ್ರತಿಯೊಬ್ಬ ಸಾಮಾನ್ಯ ಜನರೊಂದಿಗೆ ಬೆರೆತು ಉಚಿತ ಸೇವೆಯನ್ನು ನೀಡಿ ಮುಂದಿನ ದಿನಗಳಲ್ಲಿ ನಾನು ಕಂಡ ಹೊನ್ನಾವರ ಒಂದು ಗುರಿಯತ್ತ ಸಾಗಬೇಕು ಎಂಬ ಆಶಯದೊಂದಿಗೆ ಸಂಘಟನೆಯ ಎಲ್ಲಾ ಕಾರ್ಯಕ್ರಮಗಳಲ್ಲಿ ತಮ್ಮ ಅನಾರೋಗ್ಯದ ಸಂದರ್ಭದಲ್ಲಿ ಭಾಗವಹಿಸಿ ನಮ್ಮ ಹೊನ್ನಾವರ ಒಂದು ಗುರಿಯತ್ತ ಸಾಗಬೇಕು ಎಂದು ಅಚಲ ವಿಶ್ವಾಸದಲ್ಲಿ ಹೊನ್ನಾವರದ ಸಾಗರ್ ರೆಸಿಡೆನ್ಸಿಯಲ್ಲಿ ಒಂದು ಅದ್ಭುತ ಸಮಾಲೋಚನೆ ಸಭೆಯನ್ನು ನಡೆಸಿ ಹೊನ್ನಾವರದ ಪ್ರಖ್ಯಾತ ವೈದ್ಯರುಗಳು, ಕಾನೂನು ಪಂಡಿತರನ್ನು, ಪತ್ರಿಕೆಯ ಹಿರಿಯರನ್ನು, ಗೌರವಾನ್ವಿತ ಹೊನ್ನಾವರದ ಪ್ರಮುಖರನ್ನು ಆಹ್ವಾನಿಸಿ ಹೊನ್ನಾವರ ಒಂದು ದಿಶೆಯಲ್ಲಿ ಬೆಳಗಬೇಕು ಎಂಬ ಆಶಯದೊಂದಿಗೆ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತ ಸಂಜೀವ್ ಕಾಮತ್ ಇಲ್ಲದೇ ಇರುವುದು ಹೊನ್ನಾವರ ಬಡವಾಯಿತು. ಅವರು ಇಟ್ಟ ಈ ಆಸೆಯನ್ನು ನಾವೆಲ್ಲರೂ ಮುನ್ನಡೆಸಿಕೊಂಡು ಹೋಗುವ. ಅವರು ನಮ್ಮ ಜೊತೆಯಲ್ಲಿ ಇಲ್ಲದೇ ಇರಬಹುದು. ಅವರ ಆತ್ಮ ಯಾವತ್ತೂ
ಈ ಹೊನ್ನಾವರ ಬೆಳವಣಿಗೆಗೆ ಇದೆ ಎಂದು ಮನದಾಳದ ನುಡಿಮಾತುಗಳನ್ನಾಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಎನ್ ಗೌಡರು ಸಂಜು ಕಾಮತರಿಗಿದ್ದ ಹೊನ್ನಾವರದ ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಕಾಳಜಿ ಬದ್ಧತೆ ಎಲ್ಲಾ ಸಮಾಜ ಎಲ್ಲಾ ಧರ್ಮಗಳ ಜನರ ಜೊತೆ ಆತ್ಮೀಯತೆ ಹಾಗೂ ನಮ್ಮ ಸಂಘಟನೆಯ ಬೆನ್ನೆಲುಬಾಗಿ ಸಹಕರಿಸಿದ್ದನ್ನು ಸ್ಮರಿಸಿದರು. ಅವರ ಆದರ್ಶಗಳನ್ನು ಇಟ್ಟುಕೊಂಡು ನಾವು ಸಂಘಟನೆಯನ್ನು ಕಟ್ಟುತ್ತೇವೆ. ಅವರನ್ನು ಕಳೆದುಕೊಂಡ ಅವರ ಕುಟುಂಬದವರಿಗೆ ದುಃಖ ಭರಿಸುವ ಶಕ್ತಿ ನೀಡಲೆಂದು ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬದವರ ಜೊತೆ ಸದಾ ನಾವಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಕಾಶ್ ನಾಯ್ಕ್ ಡಾಕ್ಟರ್ ರಾಜೇಶ್ ಕಿಣಿಯವರು ಮಾತನಾಡಿ ಅವರ ಮಕ್ಕಳಿಗೆ ಶಿಕ್ಷಣಕ್ಕೆ ಆರ್ಥಿಕವಾಗಿ ನಾವೆಲ್ಲರೂ ಸಹಾಯ ಮಾಡಬೇಕಾದ ಅನಿವಾರ್ಯತೆ ಇದೆ. ಅದಕ್ಕೆ ಬೇಕಾದ ಎಲ್ಲಾ ಸಹಾಯವನ್ನು ನಾವೆಲ್ಲರೂ ಸೇರಿ ನೀಡೋಣ ಹಾಗೂ ಅವರ ಮಕ್ಕಳು ಸಹ ತಂದೆಯಂತೆ ನ್ಯಾಯವಾದಿಯಾಗಿ ಬಡವರ ಆಶಾಕಿರಣವಾಗಿ ಮುಂದಿನ ದಿನಗಳಲ್ಲಿ ಬೆಳೆಯಲಿ ಎಂದರು. ಈ ಸಂದರ್ಭದಲ್ಲಿ ಹೊನ್ನಾವರದ ಖ್ಯಾತ ವೈದ್ಯರುಗಳಾದ ರಾಜೇಶ್ ಕಿಣಿ, ಪ್ರಕಾಶ್ ನಾಯ್ಕ್, ರಂಗನಾಥ್ ಪೂಜಾರಿ, ಸಂಘಟನೆಯ ಗೌರವ ಅಧ್ಯಕ್ಷರಾದ ಜೆಟಿ ಪೈ, ಸಂಘಟನೆಯ ಸಲಹೆಗಾರರಾದ ಮಹೇಶ್ ಕಲ್ಯಾಣ್ಪುರ್, ಎಸ್ಡಿ ಹೆಗಡೆ, ಶ್ರೀಪಾದ್ ಶೆಟ್ಟಿ, ಕೃಷ್ಣಮೂರ್ತಿ ಹೆಬ್ಬಾರ್, ಸಂಘಟನೆಯ ಅಧ್ಯಕ್ಷರಾದ ಜಿಎನ್ ಗೌಡ, ಸಂಘಟನೆಯ ಪ್ರಮುಖ ಪದಾಧಿಕಾರಿಗಳಾದ ಎಸ್ಜಿ ಹೆಗಡೆ, ಶ್ರೀಕಾಂತ್ ನಾಯ್ಕ್, ಪ್ರಭಾಕರ್ ಪಟಗಾರ್, ಜಗದೀಶ್ ನಾಯ್ಕ್, ವಕೀಲ ಎನ್ಎಸ್ ಭಟ್, ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶಿವರಾಜ್ ಮೇಸ್ತಾ, ರಾಘವೇಂದ್ರ ನಾಯ್ಕ್, ರಾಘು ಮೇಸ್ತಾ, ಎಸ್ಕೆ ಮೇಸ್ತಾ, ಗಿರೀಶ್ ರಾಯ್ಕರ್, ಅಣ್ಣಪ್ಪ ನಾಯ್ಕ್, ಆರ್ಎಸ್ ಕಾಮತ್, ಮುಜಾಫರ್, ರವಿ ಹೆಗಡೆ, ನಾಗರಾಜ್ ನಾಯ್ಕ್, ರಘುಪೈ, ಚಂದನ್ ಪ್ರಭು, ದೀಪಕ್ ಪ್ರಭು, ಶ್ರೀ ಆರ್ಎಸ್ ಕಾಮತ್, ಮಂಜುನಾಥ್ ಗೌಡ, ಕರವೇ ಇತರ ಗಣ್ಯರು ಉಪಸ್ಥಿತರಿದ್ದರು. ದಿನೇಶ್ ಕಾಮತ್ ಕಾರ್ಯಕ್ರಮ ನಿರೂಪಿಸಿದರು. ಸಾಮಾಜಿಕ ಪರಿಶೋಧನೆ ಸರ್ಕಾರಿ ಯೋಜನೆಯ ಅನುಷ್ಠಾನದ ವ್ಯವಸ್ಥೆಯಲ್ಲಿನ ಲೋಪಗಳನ್ನು ಸರಿಪಡಿಸಿಕೊಳ್ಳಲು ಸಮುದಾಯಕ್ಕೆ ಒಂದು ಉಪಯುಕ್ತ ವೇದಿಕೆ ಎಂದು ತಾಲೂಕು ಪಂಚಾಯಿತಿ ಭಟ್ಕಳದ ಗ್ರಾಮೀಣ ಉದ್ಯೋಗದ ಸಹಾಯಕ ನಿರ್ದೇಶಕ ನಾಗರಾಜ್ ಅಭಿಪ್ರಾಯಪಟ್ಟರು. ಅವರು ಮೂಡ್ಭಟ್ಕಳ್ ಶಾಲೆಯಲ್ಲಿ ಶನಿವಾರ ನಡೆದ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯಲ್ಲಿನ ಸಾಮಾಜಿಕ ಪರಿಶೋಧನೆ ಶಾಲಾ ಸಭೆಯ ನೋಡಲ್ ಅಧಿಕಾರಿಯಾಗಿ ಭಾಗವಹಿಸಿ ಮಾತನಾಡಿದರು. ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ 16 ವರ್ಷಗಳಿಂದ ಸಾಮಾಜಿಕ ಪರಿಶೋಧನೆ ನಡೆಯುತ್ತಿದ್ದು ಸಾಕಷ್ಟು ಸಕಾರಾತ್ಮಕ ಬದಲಾವಣೆಯನ್ನು ಇದರಿಂದ ಕಂಡಿದ್ದೇವೆ. ಇದೀಗ ಪ್ರಥಮ ಬಾರಿ ಶಿಕ್ಷಣ ಇಲಾಖೆಯಲ್ಲಿ ಸಾಮಾಜಿಕ ಪರಿಶೋಧನೆ ನಡೆಯುತ್ತಿರುವುದು ನಿಜಕ್ಕೂ ಸ್ವಾಗತಾರ್ಹ ಎಂದರು. ಸಾಮಾಜಿಕ ಪರಿಶೋಧನೆ ಕೇಂದ್ರ ಸರ್ಕಾರದ ಒಂದು ವಿಭಿನ್ನ ಕಲ್ಪನೆಯಾಗಿದ್ದು ಉಳಿದೆಲ್ಲಾ ಪರಿಶೋಧನೆಗಿಂತ ಹೆಚ್ಚಿನ ಪ್ರತಿಫಲ ಇದರಿಂದ ಸಾಧ್ಯ. ಪಾರದರ್ಶಕತೆ ಹಾಗೂ ಉತ್ತರದಾಯಿತ್ವ ಸಾಧಿಸುವಲ್ಲಿ ಅತ್ಯಂತ ಉಪಯುಕ್ತವಾದದ್ದು ಎಂದು ತಾಲೂಕು ಪಂಚಾಯತ್ ಸಾಮಾಜಿಕ ಪರಿಶೋಧನೆಯ ಕಾರ್ಯಕ್ರಮ ವ್ಯವಸ್ಥಾಪಕ ಉಮೇಶ್ ಮುಂಡಳ್ಳಿ ನುಡಿದರು. ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯದ ಆದೇಶದಂತೆ ಫೆಬ್ರವರಿ 1 ಮೂಡ್ಭಟ್ಕಳ್ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟದ ಸಾಮಾಜಿಕ ಪರಿಶೋಧನೆ ನಡೆಯುತ್ತಿದ್ದು ಅದರಲ್ಲಿ ತಮ್ಮ ತಂಡವು ಕೈಗೊಂಡ ಪ್ರತಿ ಹಂತಗಳ ವಿವರಗಳನ್ನು ಸಭೆಯಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದರು. ಬಿಸಿ ಊಟದ ಅಡುಗೆ ಕೋಣೆಯ ಪರಿಶೀಲನೆ, ಊಟ ತಯಾರಿಕಾ ಹಂತ, ಬಡಿಸುವಲ್ಲಿನ ಸ್ವಚ್ಛತೆ, ಊಟದ ರುಚಿ, ಮಕ್ಕಳ ಹಾಗೂ ಪಾಲಕರ ಅಭಿಪ್ರಾಯ ಸಂಗ್ರಹಣೆ, ಪೂರ್ವಭಾವಿ ಸಭೆ, ಈ ಎಲ್ಲಾ ವಿಷಯಗಳ ಕುರಿತು ತಾವು ಕಂಡುಕೊಂಡ ವರದಿಗಳನ್ನು ಸಭೆಯಲ್ಲಿ ಮಂಡಿಸಿದರು ಹಾಗೂ ಪಾಲಕರಿಗೆ ಅವರ ಅಭಿಪ್ರಾಯಗಳಿಗೆ ಸಲಹೆ ಸೂಚನೆಗಳಿಗೆ ಮುಕ್ತ ಅವಕಾಶ ನೀಡಲಾಯಿತು. ನಂತರ ಮಾತನಾಡಿದ ಶಿಕ್ಷಣ ಇಲಾಖೆಯ ಪುರವರ್ಗ ವಲಯದ ಸಮೂಹ ಸಂಪನ್ಮೂಲ ವ್ಯಕ್ತಿ ಜಯಶ್ರೀ ಆಚಾರ್ಯ ಮಾತನಾಡಿ, ಎಲ್ಲ ಇಲಾಖೆಗಳಲ್ಲಿ ಈಗಾಗಲೇ ಚಾಲ್ತಿಯಿದ್ದ ಸಾಮಾಜಿಕ ಪರಿಶೋಧನೆ ನಮ್ಮ ಇಲಾಖೆಗೆ ವಿಸ್ತರಿಸಿಕೊಂಡಿದ್ದು ಪಾರದರ್ಶಕತೆಯ ದೃಷ್ಟಿಯಿಂದ ಅತ್ಯಂತ ಖುಷಿಕೊಟ್ಟ ವಿಚಾರ ಎಂದರು. ಮೊದಲಿಗೆ ಶಾಲಾ ಮುಖ್ಯೋಪಾಧ್ಯಾಯಿನಿ ರಾಜೇಶ್ವರಿ ಹೆಗಡೆ ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಹ ಶಿಕ್ಷಕಿ ಗೀತಾ ಶಿರೂರ್ ವಂದಿಸಿದರು. ಸಹ ಶಿಕ್ಷಕಿ ಪ್ರತಿಭಾ ಕರ್ಕೀಕರ್ ಕಾರ್ಯಕ್ರಮ ನಿರ್ವಹಿಸಿದರು. ಶಾಲಾ ಮಕ್ಕಳು ಮೊದಲಿಗೆ ಪ್ರಾರ್ಥಿಸಿದರು. ವೇದಿಕೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಉಪಾಧ್ಯಕ್ಷೆ ಕಮಲಾ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯೆ ಲಕ್ಷ್ಮೀ ನಾಯ್ಕ್ ಉಪಸ್ಥಿತರಿದ್ದರು. ಸಭೆಯಲ್ಲಿ ಸಮಿತಿಯ ಸದಸ್ಯರು ಹಾಗೂ 70 ಹೆಚ್ಚು ಪಾಲಕರು ಹಾಜರಿದ್ದರು. ಕ್ರೀಡಾಪಟುಗಳು ಗೆದ್ದಾಗ ಬೀಗದೆ ಸೋತಾಗ ಕುಗ್ಗದೆ ಇದ್ದರೆ ಮಾತ್ರ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈಯಲು ಸಾಧ್ಯ ಎಂದು ಸಮಾಜ ಸೇವಕ ಮತ್ತು ಕಾಂಗ್ರೆಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷ ದೇವರಹಳ್ಳಿ ಮಹೇಂದ್ರ ತಿಳಿಸಿದರು. ಕೃಷ್ಣರಾಜಪೇಟೆ ತಾಲೂಕಿನ ಹೊಸಹೊಳಲು ಯುವಕರ ಬಳಗದ ವತಿಯಿಂದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಆಯೋಜನೆ ಮಾಡಿದ್ದ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಮತ್ತು ಅಕ್ಕಿ ಹೆಬ್ಬಾಳು ಗ್ರಾಮದ ಯುವಕರ ಬಳಗದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಸಮಾಜ ಸೇವಕ ಮತ್ತು ಕಾಂಗ್ರೆಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷರಾದ ದೇವರಹಳ್ಳಿ ಮಹೇಂದ್ರ ಅವರು ಭಾಗವಹಿಸಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಬಳಿಕ ಮಾತನಾಡಿ, ಗ್ರಾಮೀಣ ಭಾಗದ ಯುವಕರು ಅತ್ಯುತ್ತಮ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಆಟಗಾರರಿದ್ದಾರೆ.
ಆದರೆ ಸೂಕ್ತ ವೇದಿಕೆಯಿಲ್ಲದೆ ಅವಕಾಶ ವಂಚಿತರಾಗಿ ಬೆಳಕಿಗೆ ಬರುತ್ತಿಲ್ಲ. ಕ್ರೀಡಾಸಕ್ತರಿಂದ ಆಯೋಜಿಸಿರುವ ಕಾರ್ಯಕ್ರಮಗಳಲ್ಲಿ ರಾಜ್ಯಮಟ್ಟದ ಕ್ರೀಡಾಕೂಟ ಸಂಘಟಿಸುವುದರಿಂದ ನೈಪುಣ್ಯತೆ ಉಳ್ಳ ಆಟಗಾರರು ಬೆಳಕಿಗೆ ಬರಲು ಸಾಧ್ಯ ಎಂದು ತಿಳಿಸಿದರು. ರಾಜ್ಯ ಮಟ್ಟದ ಮಾಜಿ ವಾಲಿಬಾಲ್ ಆಟಗಾರರಂತ ಈ ಸಂದರ್ಭದಲ್ಲಿ ದೀಪಕ್ ಗೌಡ, ಮಂಡ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವರುಣ್ ಗೌಡ, ಮಾಕವಳ್ಳಿ ಗುರು, ಹೊಸಹೊಳಲು ಅಜಯ್, ಸೈಫ್, ಕಿಕ್ಕೇರಿ ಶ್ರೀಕಾಂತ್, ರಕ್ಷಿತ್, ಕೇಶವ್, ನಿತಿನ್, ದೇವರಹಳ್ಳಿ ಚೇತನ್, ಪವನ್, ಶರತ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಭಾವನಾ ಟಿವಿಗಾಗಿ ಶಂಭು ಕಿಕ್ಕೇರಿ, ಕೃಷ್ಣರಾಜಪೇಟೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.